Ipora denge, wakila sani, nalabi ni umbandalo.
إني أنا كلبي كمومون أنو هوري يوادو كايا كاكاروني زوم أنو هوري يوادو كايا كاكاروني زوم من أياتنا ديكو ها 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 ها
ಬರುತ್ತೆ. ನಾನು ಹೇಳಿದ್ದು ಹೊಟ್ಟೆ. ಓಹೋ, ಹಾಗೆ ಇದು ಇಷ್ಟು ದೊಡ್ಡ ಹೊಟ್ಟೆಯನ್ನು ಹೊತ್ತುಕೊಂಡು ಹೀಗೆ ಹೇಗೆ ಮಾಡಿದ್ರೆ ಗಂಡ ಮೊದಲೇ ಇಲ್ಲ ಅಂತ. ಮತ್ತೆ ಇಲ್ಲಿ ಯಾರು ಸಾಕ್ಲಿಕ್ಕೆ ಜನ ಉಂಟು, ಯಾರು ಹೇಳಿರ್ಬೇಕು? ಯಾರೋ ಬಂದ್ರು ಇಲ್ಲಿ ಒಂದು ಜಾಗ ಉಂಟು ಅಂತ ಯಾರೋ ಹೇಳಿ ಕಳಿಸಿರ್ಬೇಕು. ನೀನು ಹಾಗಲ್ಲ, ಮತ್ತೆ ನಿಮ್ಮದು ಕೊಟ್ಟ ಕೈ ಅಂತೆ. ಓಹೋ, ಕೊಡುವ ಕೈ. ಅದೇ ಕೊಡುಗೈ, ಕೊಡುಗೈ ದಾನಿಗಳಿತ್ತು. ಹಾಗಾಗಿ ಎಲ್ಲರೂ ಹೇಳಿದಾಗ ನಿಮ್ಮ ಆಶಯ ಪಡೆಯುವ ಅಂತ ಬಂದಿದ್ದೇನೆ. ಆಶಯ ಪಡೆಯುವ ಅಂತ ಬಂದದ್ದು. ನನ್ನ ಹೆಸರು ಹೆಸರಿಗೆ ಹೆಸರು ಮಾಯಾವತಿ. ಅದೇನು ಹೆಸರು ಹೇಳುವಾಗ ಸ್ವಲ್ಪ ತಡವರಿಸ್ತಾ ಇದ್ದಾಳೆ. ಅದು ನನಗೆ ಮೊದಲು ವತಿ ಅಂತ ಬಂತು. ಲೋಕದಲ್ಲಿ ಹಾಗೆ ಉಂಟಲ್ಲ, ರತಿ ವತಿ ಗತಿ, ಹಾಗೆ ಮಾಯಾವತಿ ಅಂತ. ಯಾರ್ಯಾರು ಚಂದದವರ ಹೆಸರು ನೀನು ಇಟ್ಟುಕೊಳ್ಳುದು ಬೇಡ. ಮಾಯಾವತಿ ಯಾಕೆ ಬಂದೆ ನೀನು? ಆಶಯವನ್ನು ಕೇಳಿಕೊಂಡು. ಆಶಯವನ್ನು ಬೆದರದಿರಲೆ ಬಾಳೆ ಬೇಕಾದಷ್ಟು ಉಂಟು. ಯಾಕೆ? ಅಧಿಕಾರ ಮೇಲೂ ನಮ್ಮದು, ಕೆಳಗೂ ನಮ್ಮದು. ಎರಡೂ ಕಡೆಯೂ. ಇವಳಿಗೆ ರಕ್ಷಣಾ ಸಚಿವರು ಮಾಡಿದ್ರಿ ನೀವಳ ರಕ್ಷಣಾ ಸಚಿವರು. ಈಗ ಅಲ್ಲಿ ಏನು ಸ್ವಾಮಿ? ಏನು ಅಲ್ಲಿ ಒಬ್ರು ಏನು ಹಿಡ್ಕೊಂಡು ಕೂತಿದ್ದಾರೆ, ಅವರು ರಕ್ಷಣಾ ಸಚಿವರ. ನಿಮ್ಮ ಮಹಿಳೆಯರು ಖಂಡಿತವಾಗಿ ರಕ್ಷಣೆಯನ್ನು ಮಾಡುತ್ತಾರೆ. ಯಾಕೆ? ಮಹಿಳೆ ಇದ್ದಲ್ಲಿಗೆ ವಿರೋಧಿಗಳ ಆಗಮನವೇ ಇಲ್ಲ. ಅದನ್ನು ಸಾಧಿಸಿ ತೋರಿಸಿಕೊಟ್ಟವರು ನಾವು. ಆದ್ರೆ ಒಂದು ಮಾತು, ಏನು ರಕ್ಷಣಾ ಸಚಿವರಂತ ಅವರು ಇರುವಾಗ ನನ್ನನ್ನು ಅವರ ಜಾಗಕ್ಕೆ ನೀವು ಸೇರಿಸಿದ್ರೆ ಮತ್ತೆ ಅವರಿಗೆ ಬೇಸರ ಆಗ್ಲಿಕ್ಕಿಲ್ವಾ? ಅದು ಆಗ್ಲಿಕ್ಕಿಲ್ಲ ನಿಮಗೆ. ಮತ್ತೆ ಅವರು ನನ್ನ ಬಗ್ಗೆ ಅಪಪ್ರಚಾರ ಮಾಡಿ ಅವಳು ಏನು ಕೆಲಸ ಮಾಡುವುದಿಲ್ಲ, ಅವಳನ್ನು ಯಾಕೆ ಇಟ್ಟುಕೊಂಡದ್ದು ಆ ಪದವಿಗೆ ಅಂತ ಇಟ್ಟೆ. ಮತ್ತೆ ಸುಮ್ಮನೆ ಒಂದು ಅಪವಾದ ಅಲ್ವಾ ನನಗೆ? ಅದು ಬೇಡ, ಅದು ಆಗ್ಲಿಕ್ಕಿಲ್ಲ. ಮತ್ತೆ ಏನಾದಿತ್ತು ನಿಮ್ಮಿಂದ? ಏನಾದಿತ್ತು? ನೀವು ಯಾವ ಕೆಲಸ ಕೊಟ್ಟು ಕೂಡ ಮಾಡ್ತೇನೆ ನಾನು. ಅದು ಮಾಡ್ತೀಯಲ್ಲ, ನಾವು ಸ್ನಾನ ಮಾಡುವುದಕ್ಕಾಗಿ ಹಂಡೆಗೆ ನೀರು ತುಂಬಿಸು. ಶರೀರ ಹೇಗುಂಟು ನೋಡಿ, ದೊಡ್ಡ ದೊಡ್ಡ ಕೊಡಪ್ಪನ ಕೊಡಬೇಕು ಇವಳತ್ತ. ಹಂಡೆಗೊಂದು ನೀರು ತುಂಬಿಸಿ ಬಿಸಿ ನೀರು ಕಾಯಿಸಿಕೊಟ್ರೆ ನಮಗೆ ಸಾಕು. ನೀರು ತುಂಬುವ? ಹೌದೇನು. ನೀರು ಎಲ್ಲಿಂದ ತರುವುದು? ಬಾವಿಯಿಂದ ತರು. ನೀರು ಎಲ್ಲಿಂದ? ಅದು ಸಾಕು. ಮತ್ತೆ ಎಷ್ಟು ದುಡಿದಾಳು ಇವಳು? ಅಲ್ಲ, ಬಾವಿ ಅಂದ್ರೆ ಆಳ ಇರುವುದಿಲ್ವಾ? ಬಾವಿ ಅಂದ್ರೆ ಆಳ ಇರ್ತದಲ್ಲ. ಅದು ಹಾಗೆ ಅದು. ಅದರಿಂದ ನೀರು ಇರ್ತದೆ ಕೆಳಗೆ. ಹೌದಿರ್ತದೆ. ಸ್ವಾಮಿ, ಏನು ನನಗೊಂದು ಈ ಆಳ ಎಲ್ಲ ನೋಡಿದಾಗ ಆಗುವುದಿಲ್ಲ. ಎತ್ತರದಿಂದ ಎತ್ತರದಲ್ಲಿ ನಿಂತು ಆಳದ ಪ್ರದೇಶ ನೋಡಿದಾಗ ನನ್ನ ತಲೆ ತಿರುಗುವುದು. ಹೌದಾ? ಕಾಲಲ್ಲಿ ಸ್ಥಿಮಿತ ತಪ್ಪಿ ಬಿದ್ದು ಹೋದ್ರೆ ಮತ್ತೆ ನನ್ನ ಹೆಣವನ್ನೇ ಮೇಲಕ್ಕೆ ಎತ್ತಬೇಕು. ನೀವು ನಿಮಗೊಂದು ದೂರ ಆಗುತ್ತದೆ ಅಪವಾದ. ಅದು ಆಗ್ಲಿಕ್ಕಿಲ್ಲ. ಹಾಗಾದ್ರೆ ಆ ಕಡೆ ನೋಡು, ಯಾವ ಕೆಲಸ ಹೇಳಿದ್ರು ಮಾಡ್ತೇನೆ. ಮಣಿಪುರದ ತುಂಬಾ ಉದ್ಯಾನವನ ಇದೆ, ಕೇವಲ ನೀರು ಹಾಕಿದ್ರೆ ಸಾಕದಿ. ಅದು ಕೆಲಸ ಆದಿತ್ತು ನಿನ್ನೆ. ನೀರು? ಹಾ, ನೀರು ಬಿಡುದು ಮಾತ್ರ. ತಂದು ಕೊಡುವರು ಯಾರು? ಅದಕ್ಕೊಂದು ಬೇರೆ ಜನ ಅದರಂತೆ. ನೀನು ಯಾಕೆ ಮತ್ತೆ? ಅಲ್ಲ, ನನಗೆ ಬಾವಿ ಹತ್ರ ಹೋಗ್ಲಿಕ್ಕೆ ಆಗುದಿಲ್ಲ ಹೇಳಿದರಲ್ಲ. ಮತ್ತೆ ಯಾವ ಕೆಲಸ ಕೊಡುದು ನಿನಗೆ? ಯಾವ ಕೆಲಸ ಕೊಟ್ಟರು ಆದಿತ್ತು. ಓಹೋ, ನಿನಗೆ ಅಡಿಗೆ ಮಾಡ್ಲಿಕ್ಕೆ ಬರ್ತದ? ಅಡುಗೆ? ಹಾ. ಅಲ್ಲ, ಹೆಂಗಸರಲ್ಲಿ ಕೇಳುವಂತ ಮಾತ ಇದು. ಹೆಂಗಸರಲ್ಲಿ ಯಾರಾದ್ರೂ ಕೇಳ್ತಾರೆ ನಿನಗೆ ಅಡುಗೆ ಮಾಡುವುದಕ್ಕೆ ಬರ್ತದ ಅಂತ? ಅದು ಅವರ ಜನ್ಮಸಿದ್ಧ ಹಕ್ಕು. ಜನ್ಮಸಿದ್ಧ ಹಕ್ಕು ಹೌದು. ಈಗ ನೋಡು, ಗಂಡಂದಿರು ಅಡಿಗೆ ಮಾಡಿದ್ರೆ ಮಾತ್ರ ಅವನಿಗೆ ಊಟ ಸಿಗ್ತದೆ.
ಇಲ್ಲ ಇದ್ರೆ ಇಲ್ಲ. ನಿಮ್ಮ ಊರಲ್ಲಿ ಹಾಗುಂಟ? ಅಂತ ಪರಿಸ್ಥಿತಿಯೂ ಬಂದಿದೆ. ನಿಮ್ಮ ಊರಲ್ಲಿ ಹಾಗುಂಟ? ನಮ್ಮ ಊರಿನಲ್ಲಿ ಹಾಗಿಲ್ಲ. ಅಲ್ಲ ಹೆಂಗಸರು ಯಾರು ಅಡುಗೆ ಮಾಡುದಿಲ್ವಾ? ಅಲ್ಲ ಹಾಗೆ ಅಲ್ಲ, ಅಡುಗೆ ಕೆಲಸಕ್ಕೆ ಅಂತ ನಿನ್ನನ್ನು ಸೇರಿಸಿದ್ರೆ ಸೇರಿಸಿದ್ರೆ ನೀನು ಅಲ್ಲಿ ಬದಿಯಲ್ಲಿ ನಿಂತ್ರೆ ಮತ್ತೆ ನಿಮಗೆ ನಿಮಗೆ ಜಗಳ ಆಗುದು. ಅದಾಗ್ಲಿಕ್ಕಿಲ್ಲ. ಎಂತ ಗೊತ್ತುಂಟ, ಇಲ್ಲಿ ಕೊಚ್ಚುವವರಿದ್ರೆ ಕೊಚ್ಚುವವರಿ ಇದ್ದಾರೆ, ಹಾಗಾದ್ರೆ ತುರಿಯುವವರಿದ್ರೆ ತುರಿಯುವವರಿ ತುರಿಯುವವರಿ, ಹಾ ಬೀಸುವವರಿದ್ರೆ ಬೀಸುವವರಿ, ರುಬ್ಬುವವರಿದ್ರೆ ರುಬ್ಬುವವರಿ, ಬೇರೆ ಕೆಲಸ ತುಂಡು ಮಾಡದಿದ್ರೆ ತುಂಡೇ ಮಾಡುದು, ಅವನಿಗೆ ಬೇರೆ ಏನು ಬರುದಿಲ್ಲ. ಅದು ನನ್ನ ಬಾಕಿ ಕೆಲಸ ಎಲ್ಲ ನನ್ನ. ಹಾ ನಮಗೆ ಹಾಗಲ್ಲ, ಎಲ್ಲವನ್ನೂ ಬಲ್ಲವರು ನುರಿತ ಅಡುಗೆಯವರು ಒಬ್ಬರು ಬೇಕು ಅಷ್ಟೇ ತಾನೆ. ನನಗೆ ಎಲ್ಲವೂ ಬರ್ತದೆ, ಎಲ್ಲವೂ ಬರ್ತದೆ. ಹೌದು, ರುಬ್ಬುವುದು, ಕುಟ್ಟುವುದು, ಅರೆಯುವುದು, ಹೆರೆಯುವುದು, ಕೆರೆಯುವುದು, ತುರಿಯುವುದು, ಕರಿಯುವುದು, ಹುರಿಯುವುದು, ಶರೀರವನ್ನು ಇಟ್ಕೊಂಡು ಏನೆಲ್ಲ ಮಾಡುತ್ತಿಂತ ಗೊತ್ತಿಲ್ಲ. ಅಲ್ಲ ಅಡುಗೆ ಬರ್ತದೆ ಶರೀರಕ್ಕೆ ಮತ್ತು ಅಡುಗೆ ಕೆಲಸಕ್ಕೆ ನೀವು ಹೋಲಿಕೆ ಮಾಡಿ ಅಲ್ಲ, ಶರೀರವನ್ನು ಎತ್ತಲಿಕ್ಕೆ ಆಗ್ಬೇಕಲ್ಲ. ಹಾಗೆ ಇಲ್ಲಿ ಅಡುಗೆ ಅಂತ ಸರಿ ತಿಂದ್ರೆ ಹಾಗಿಲ್ಲ, ಹಾಗಿಲ್ಲ ಮಾತ್ರ ಒಂದು ಏನು ನನಗೆ ಶಾಖಾಹಾರ ಮಾತ್ರ ಆಗು ತಿನ್ನುವುದಕ್ಕೆ, ಅಡುಗೆ ಯಾವ್ದು ಬೇಕಾದ್ರೆ ಮಾಡ್ತೇನೆ. ಮಾಂಸಾಹಾರ ಮಾಡ್ತೀಯಲ್ಲ? ಮಾಡ್ತೇನೆ. ನಮಗೆ ಎರಡೂ ಬೇಕಾಗ್ತದೆ. ಹೌದಾ? ಕೆಲವರು ಏನು ಮಾಡ್ತಾರೆ, ತಿನ್ನುತ್ತಾರೆ, ಮಾಡ್ಲಿಕ್ಕೆ ಗೊತ್ತಿಲ್ಲ, ಹಾಗೆ ಆಗಿ ಮಾಡುತ್ತೆ. ನಮಗೆ ಹಾಗಲ್ಲ, ನಿನಗೆ ಗೊತ್ತುಂಟು ಅಡುಗೆ ಮಾಡುವುದಕ್ಕೆ ಗೊತ್ತುಂಟು. ನಿಮಗೆ ಈಗ ಎಷ್ಟು ಬೇಕು? ಎಷ್ಟು ಬೇಕು? ನಮಗೆ ಬೇಕಾದಷ್ಟು ಮಾತ್ರ ಅಲ್ವಾ? ಎಷ್ಟು ಬೇಕು ಅಂತ ಹೀಗೆ ಅದಿಲ್ಲ. ಅಲ್ಲ ಮನೆಗೆ ಬೇಕಾದಷ್ಟು. ಯಾರಲ್ಲಿ? ಹೊಸದಾಗಿ ಮಾಯಾವತಿ ಬಂದಿದ್ದಾಳೆ, ಅಡುಗೆ ಮನೆಗೆ ಸೇರಿಸಿಕೊಳ್ಳಿ. ಇವಳು ಸರಿ ಆಯ್ತಲ್ಲ, ದೊಡ್ಡ ಉಪಕಾರ ನಿಮ್ದು. ಏನು ಮಾಡ್ತಾಳೆ ಅಂತ ನೋಡ್ಬೇಕು. ಎಲ್ಲರೊಟ್ಟಿಗೆ ಸೇರಿ ಜಗಳ ಮಾಡ್ಲಿಕ್ಕಿಲ್ಲ ನೋಡೋಣ. ಮರ ಜನನ ದೀಕಕಿಯ ವಾರ್ತೆಯನರು ಕಿದರು, ಮರ ಜನನ ದೀಕಕಿಯ ವಾರ್ತೆಯ ಒಳಗೆ ಬರ್ಬೋದಾ? ಇದು ಎಂತ ಅವಸ್ಥೆ! ಒಮ್ಮೆ ಒಬ್ಬಳು ಬಂದು ಹೋದ್ರು ಅವಳಿಗೆ ಅಡುಗೆಗೆ ಸೇರಿಸೆ, ಇದು ಇನ್ನೊಂದು ಹೊಸ ಸ್ವರ ಕೇಳ್ತಾವ. ಒಳಗೆ ಬರ್ಬೋದಾ? ಯಾರು? ಹೆಣ್ಣಿನ ಸ್ವರ. ನಾಯಿ ಉಂಟ? ಆಸ್ಥಾನ ಮಂಟಪದಲ್ಲಿ ಬಂದು ನಾಯಿ ಉಂಟ? ಠಕ್. ಯಾರ? ನಾಯಿ ಕಚ್ಚುತ್ತದ? ನಾಯಿ ಕಚ್ಚಿದ್ರೆ ಮತ್ತೆ ಮನುಷ್ಯರು ಕಚ್ಚಲಿಕ್ಕೆ ಆಗ್ತ ಗೊತ್ತಿಲ್ಲ. ಮತ್ತೆ ನಾಯಿಯನ್ನು ಕೇಳಿದ್ಯಾಕೆ? ಅಲ್ಲ, ಮನುಷ್ಯರು ಕಚ್ಚುತ್ತಾರೆ ಗೊತ್ತಿಲ್ಲ. ಅಲ್ಲ, ನಾಯಿ ಉಂಟು ಅಂತ ಕೇಳಿದ್ಯಾಕೆ? ಅದಕ್ಕೆ ಕಚ್ಚಲಿಕ್ಕೆ ಉಂಟ? ಬಗಳದು ಕೇಳ್ತಾ ಉಂಟು. ಇವಳು ಎಲ್ಲಿಗೆ ಬಂದದ? ಒಳಗೆ ಬರ್ಬಹುದಾ? ಬರಲಿ ನೋಡುವ. ಯಾರು ನೋಡು, ಅಲ್ಲ ಕೆಲಸ ಎಲ್ಲ ಮುಗಿದು ಯಾವುದು ಹೊಂದಿಸಿಕೊಂಡಿದ್ದೇನೆ ಹೇಳ್ಬೇಕು. ನಾನ್ಯಾರು ಗೊತ್ತಾಗ್ಲಿಲ್ವಾ? ಗೊತ್ತಾಗುದು ಬೇಡ. ನಾನು ನಿಮ್ಮ ಗರ್ಭವತಿ ಅಲ್ಲ ಅಂತ ಒಂದು ಬಂತು, ಈಗ ನೋಡಿ ಅಂತೆ ಕಟ್ಟಿಕೊಂಡು ಬಂದ. ಬೇಕಾ ಇದೆಯಲ್ಲ ನಮಗೆ, ಇವರನ್ನು ಕಲಿಸಿದ್ದು ಯಾರು ಅಂತ ಸಂಬರಾಸುವಲ್ಲಿ? ನಾನು ನಿಮ್ಮವಳಲ್ವಾ? ನಮ್ಮವಳ ಇದ್ದದ್ದೇ ಹೆಚ್ಚಾಗಿದೆ. ಅಲ್ಲಿ ಇದ್ದಾಳೆ ಅಲ್ಲಿ ಒಳಗೆ, ಅದು ನೀವು ಕಟ್ಟಿಕೊಂಡದ್ದು. ಮತ್ತೆ ನೀವು ನನ್ನನ್ನು ನೀವು ಇಟ್ಟುಕೊಂಡದ್ದು? ಅಯ್ಯೋ, ಇಟ್ಟುಕೊಂಡದ್ದ ಈ ರೂಪ? ನಾನು ಮೊದಲು ಚಂದ ಇದ್ದೆ, ಹೀಗಾದ್ಮೇಲೆ ಹೀಗಾದ. ದೇವರೇ, ನಮ್ಮೊಂದು ಪರಿಸ್ಥಿತಿ ಹೇಳ್ಬೇಕಾಯ್ತ. ಸತ್ಯ ಹೇಳ್ಬೇಕಾ? ಏನು, ನನಗೆ ಮೊದಲನೇದರಲ್ಲಿ ಇಷ್ಟು ಕಷ್ಟ ಆಗಿಲ್ಲ, ಇವತ್ತು ತುಂಬಾ ಕಷ್ಟ ಆಗಿದೆ. ಹಾ, ಈ ಗತಿ ತಂದವರು ಯಾರು? ಯಾವುದು ಇಷ್ಟು ಕಷ್ಟ ಆಗ್ಬೇಕಿದ್ರೆ ನೀಗೊಂದು ಆ ಪರಿಸ್ಥಿತಿ ಬರ್ಬೇಕಾ? ಈಗ ನಿಮಗೆ ನನ್ನ ಗುರ್ತು ಸಿಗಲಿಲ್ವಾ? ಯಾರ ನೀನು? ನಾನಲ್ವಾ ಆಚಾರಿ. ಯಾರು ಆಚಾರ? ಇಲ್ಲಿ ನಾಟ್ಯಾಚಾರ್ಯರು ಅಂತ ಒಬ್ರು ಇದ್ದಾರೆ, ಹಾಗಾದ್ರೆ ಇವರು ಯಾರು? ನಾನಲ್ವ ಬುದ್ಧಿ. ನೀನ ಅವಸ್ಥೆ ಇದೆ, ನನ್ನ ಗುರ್ತ
ಸಿಗಬಾರ್ದು ಅಂತೇಳಿ ಹೀಗೆ ಮಾಡಿದ್ದು. ಇದು ಎಂತ ಕಟ್ಟಿಕೊಂಡಿಲ್ಲ ಬಂದದ್ದು ಯಾಕೆ? ನೀವೇ ಮೋಸ ಹೋದ್ರಿ, ಮತ್ತೆ ಉಳಿದವರು ಮೋಸ ಹೋಗದೆ ಇರ್ತಾರಾ? ಹೇಳಿ ಹೇಳಿ. ಅವರ ಕಳಗುಣ ಗಣಿಗೆ ಕೇಳಯ್ಯ ಬಲ ಚಲ ಕೀರ್ತಿಗಳನು ಪವಯ್ಯ, ನಿನ್ನ ಬಲ ಚಲ ಕೀರ್ತಿಗಳನು ಪವಯ್ಯ. ಪರೊಳಗೆ ಇಳೆಯ ನಾಳುವ ಪರೊಳಗೆ ನೀನಗಳು ಕದ ಹಲಿಯಾರು ಸುರನರರೊಳಗೆ, ಇಳೆಯ ನಾಳುವ ಪರೊಳಗೆ ನೀನಗಳು ಕದ ಕಲಿಯಾರು ಸುರನರರೊಳಗೆ. ಮತ್ತೆ ಹೊಟ್ಟೆಯಲ್ಲಿ ಮೂರು ನಮೂನೆ ಉಂಟು. ಹೇಗೆ? ಒಂದು ಇಟ್ಟ ಹೊಟ್ಟೆ, ಮತ್ತೊಂದು ಇದ್ದ ಹೊಟ್ಟೆ, ಮತ್ತೊಂದು ಬಂದ ಹೊಟ್ಟೆ. ಯಾವ ರೀತಿಯ ನಿಮಗೆ ಇರುವುದು ಇದ್ದ ಹೊಟ್ಟೆ, ನನಗೆ ಇಟ್ಟ ಹೊಟ್ಟೆ, ಮತ್ತೆ ಕೆಲವರಿಗೆ ಬರುವ ಹೊಟ್ಟೆ, ಹಾಗೆ ನಮೂನೆ ಉಂಟು. ಮೂರು ವಿಧ, ಮೂರು ವಿಧ. ಈ ಹೊಟ್ಟೆ ಇದ್ದು ನನಗೆ ಪ್ರಯಾಣದಲ್ಲಿ ಎಷ್ಟು ಸುಖ ಆಯ್ತು ಗೊತ್ತಾ? ಹೇಗೆ? ಎಲ್ಲ ಕಡೆ ಬರ್ದಾಕಿದ್ದು. ಏನಂತ? ಮಗುವಿನಂತೆ ನಿದ್ರಿಸಿ ಪ್ರಯಾಣದಲ್ಲಿಸಿ. ಹಾಗೆ ನಿನ್ನ ಪ್ರಯಾಣದಲ್ಲಿ ಆದ ಅನುಭವ? ಹೌದೌದು. ಪ್ರಯಾಣದಲ್ಲಿ ಮಲಗಲಿಕ್ಕೆ ಜಾಗ, ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ, ಮತ್ತೆ ಮಲಗುದಿಲ್ಲ. ಮತ್ತೇನು ಮಾಡಿದ್ರಿ? ಮತ್ತೆ ನನ್ನ ಈ ಅವಸ್ಥೆ ನೋಡಿ ಕೆಲವು ಹೆಂಗಸರು ಕೇಳುದು, ಎಷ್ಟು ತಿಂಗಳು ಕೇಳದೆ ಇರ್ತಾರ? ಕೆಲವು ಸ್ವಲ್ಪ ವಯಸ್ಸಾದವರು ಕೇಳುದು, ಮೊದಲನೇ ಇದ್ದ ಎರಡನೇ ಇದ್ದ? ನನಗೆ ಯಾವುದಂತ ನನಗೆ ಗೊತ್ತಿಲ್ಲ, ಹೇಳುದು. ಅಷ್ಟು ಆಗಿದೆ, ಅಷ್ಟು ಆಗಿದೆ. ಮತ್ತೆ ಕೆಲವರು ನಿಲ್ಲಲಿಕ್ಕೆ ಆಗ್ತದಾ, ತಲೆ ಸುತ್ತು ಬರ್ತದಾ? ನನಗೆ ಸುತ್ತಿ ಸುತ್ತಿ ಸಾಕಾಗಿದೆ, ತಲೆ ಸುತ್ತಿ ಎಲ್ಲಿಂದ ಬರುದು? ಅದು ಯಾಕೆ ಗೊತ್ತುಂಟು? ಯಾಕೆ? ಆ ಅವಸ್ಥೆಯನ್ನು ಅನುಭವ ಅನುಭವಿಸಿದ್ದಾರೆ. ಆದ್ರೆ ನನಗೆ ಅದೇ ಕಷ್ಟ ಆದದ್ದು. ಅವತ್ತೊಮ್ಮೆ ಹೀಗೆ ತಿರುಗಾಟ ಹೋಗಿದ್ದೇನಲ್ಲ, ಇಷ್ಟು ಕಷ್ಟ ಆಗಿಲ್ಲ. ಇದು ಎರಡನೇದು ಸ್ವಲ್ಪ ಕಷ್ಟ ಆಯ್ತು. ಪ್ರಾರಂಭದಲ್ಲಿ ಕಷ್ಟ ಕಷ್ಟ ಆಯ್ತು, ಆದ್ರೆ ವಿಷಯ ಸಿಕ್ಕಿದೆ. ಏನಂತ? ದೇವ್ರೇ, ನಿಮ್ಮ ಬಗ್ಗೆ ಊರೆಲ್ಲ ಒಂದು ಹೊಗಳ್ತಾರೆ. ಅಲ್ಲ, ಒಂದು ಪುಣ್ಯ. ಯಾವುದು? ನೀವು ಸೀಮಂತ ಮಾಡದಿದ್ದದ್ದು ತುಂಬಾ ಪುಣ್ಯ. ಎಲ್ಲರೂ ಸೇರಿ ಸೀಮಂತ ನೋಡಿ, ಸೀಮಂತ ಮಾಡ್ತಿದ್ರೆ ನಾನು ಸ್ವೀಕರಿಸ್ತಿದ್ದೆ. ಯಾಕೆ? ಒಂದು ತಿಂಗಳಿಗೆ ಮನೆಗೆ ಆಗ್ತದೆ. ಅಲ್ಲಿ ಅಲ್ಲಿ ಒಂದು ವಾರ ಬೆಳಿಗ್ಗೆ ಏನೂ ಬೇಡ. ಅಲ್ಲ, ಅದನ್ನೇ ತಿನ್ನುದು ಮುಗಿಸುದು. ಹೌದು. ಅಯ್ಯೋ, ಅಲ್ಲೇ ನಿನಗೆ ಇರುವುದಕ್ಕೆ ವ್ಯವಸ್ಥೆ ಮಾಡಿದ್ರೆ ಏನು ಮಾಡ್ತಿದ್ದಿ? ಏನು ಮಾಡುದು? ಏನು? ಅವ್ರ ಆಚೆ ಹೋಗು ಎತ್ತುಕೊಂಡೀಚೆ. ಅದಕ್ಕೆ ಉಪಾಯ ಹಾಗೆ ಇರ್ತಾರೆ ಕೆಲವು. ಈಗ ಕೆಲವು ಸೀಮಂತ ನೀವು ನೋಡ್ಬೇಕು. ಏನು? ಅವರಿಗೆ ಒಂದು ತಿಂಗಳಿಗೆ ಸಾಕು ಮನೆಯವರಿಗೆ, ಅಷ್ಟು ಬಡಿಸಿ ಆಗ್ತಾರೆ. ಇವಳು ಮುಟ್ಟಿಸುದು ಬಿಡುದು, ಮುಟ್ಟಿಸುದು ಬಿಡುದು, ಬಂದವರು ಮುಟ್ಟಿಸುದು.
ಮಾಡುದು. ಅವ ಇಲ್ಲಿಗೂ ಕೈ ಹಾಕಿರ್ತಾನೆ, ಇಲ್ಲಿಗೂ ಕೈ ಹಾಕಿರ್ತಾನೆ, ಏನಿಲ್ಲ ತುರುಕಿಸುದು. ನನಗೆ ಮಂಡ್ಯ ವಿಷಯ ಆಯ್ತು, ನನಗೂ ತುರುಕಿಸ್ತಾರಂತ ಪಕ್ಕ ಜಾರಿ ಬಿಟ್ಟು ಹಾಗೆ ಓಡಿಕೊಂಡು ಬಂದದ್ದು. ನೋಡು ಈಗ ಸಂಬರಾಸುರ ಮೊದಲಿನ ಹಾಗಲ್ಲ, ಸ್ವರ್ಗ ಮಣಿಪುರ ನಮ್ಮದೇ. ಎಲ್ಲ ನಿಮ್ಮ ಮೇಲಿನ ಅಧಿಕಾರವು ನಮ್ಮದು, ಕೆಳಗಿನ ಅಧಿಕಾರವು ನಮ್ಮ. ಹೌದೌದು, ಸಂತೋಷಭರಿತನಾಗಿದ್ದೀನಿ, ಮೆರೆಯುತ್ತಾ ಇದ್ದೀನಿ. ಏನು ಏನು ಅದೇ ಅಲ್ಲ, ನೀವು ತೆಗೆಯುವಾಗ ನಾನು ಅದೊಂದು ಸಂಭ್ರಮ ಸಂತೋಷ. ಹಾಗಾದ್ರೆ ನಿಮ್ಮ ಲೆಕ್ಕದಲ್ಲಿ ನೀವು ಇಲ್ಲೇ ಇರುವುದಂತ ಹೇಳಿಯ? ಮೇಲೆ ಹೋಗಿ ಆಗಿದೆ, ಇಲ್ಲಿ ಇದ್ದೇನೆ, ಮತ್ತಿನ್ನು ಏನು ಬೇಕು? ಇನ್ನು ಮೇಲೆ ಹೋಗ್ಲಿಕ್ಕೂ ಇಲ್ಲ, ಇನ್ನು ಮೇಲೆ ಹೋಗುದಿಲ್ಲ. ನಿಮಗೆ ನೀವು ಹೇಳಿದಾಗೆ ನಿಮಗೆ ಲೋಕದಲ್ಲಿ ಸರಿ ಸಮ ಯಾರು ಇಲ್ಲ, ಕಳ್ಳ ಪುಳ್ಳ ತಿಲಕ ಅದೆಲ್ಲ ನೀವೇ. ನಾನೇ ನಿಮಗೆ ಅಂತ ಒಂದು ಎಂತ ಅದು ಬೇರೆ ಯಾರು ಇಲ್ಲ. ನನಗೆ ನಾನೇ ಸಮ, ಇದು ಯಾರು ಇಲ್ಲ. ಇಲ್ಲ ಇದು ಯಾರು ಇಲ್ಲ. ನಾನೇ ಎಲ್ಲದರಲ್ಲೂ ನೀವೇ. ನಾನೇ ಅದನ್ನು ಹೇಳ್ಬೇಕ ಬೇರೆ. ಆದ್ರೆ ಒಂದು ವಿಷಯ ಉಂಟು, ನೀನು ಊರೂರು ಸುತ್ತಿದ್ಯಾ? ಹೌದು. ಏನು ಊರಿನ ವಿಷಯ? ಮತ್ತೆ ನಿಮ್ಮ ರಾಜಕೀಯ ವಿಷಯವಾಗಿ ಹೇಳುತ್ತಿದ್ದೆ. ನಿಮ್ಮ ಕಣ್ಣಿಗೆ ಕಾಣುವಷ್ಟು ಜಾಗ ಮಾತ್ರ ನೋಡ್ಲಿಕ್ಕೆ ಚಂದ, ಮತ್ತೆ ಸ್ವಲ್ಪ ಆಚೆ ಹೋದ್ರೆ ನಿಮ್ಮ ಒಂದು ರಾಜಕೀಯ ವ್ಯವಸ್ಥೆ ನೋಡ್ಬೇಕು. ನೀರಿದ್ದವರಿಗೆ ಬಟ್ಟಲಿಲ್ಲ, ಬಟ್ಟಲಿದ್ದವರಿಗೆ ನೀರಿಲ್ಲ, ಹಿಟ್ಟಿದ್ದವರಿಗೆ ಹೊಟ್ಟೆ ಇಲ್ಲ, ಹೊಟ್ಟೆ ಇದ್ದವರಿಗೆ ಜುಟ್ಟಿಲ್ಲ. ಅಯ್ಯೋ ನಿಮ್ಮ ಒಂದು ಮಂತ್ರಿಗಳ ಪರಿಸ್ಥಿತಿ, ಇಲ್ಲೇ ಕೂತು ನೋಡುದು, ಅವರನ್ನು ಸ್ವಲ್ಪ ವಿಚಾರಿಸುವುದಿಲ್ಲ. ಅಲ್ಲ ನಾವು ಮೇಲಿಂದ ಕೆಳಗಿಂದ ಕೊಡುವುದು ಇವರಿಗೆ ಮುಟ್ಟುವುದಿಲ್ಲ ಅಂತ ಆಯ್ತು. ಸೊನ್ನೆ ಮಾತ್ರ ಮುಟ್ಟುದು, ಮೊದಲ ಸಂಖ್ಯೆ ಎಲ್ಲ ಜಾರ್ತದೆ. ಹೌದೌದು, ನೋಡು ಸರಿ ಮಾಡಿ. ಈಗ ಆ ವಿಷಯ ಬಿಡುವ. ಮತ್ತೆ ಈಗ ನೀವೊಂದು ಹೇಳಿದ್ರಲ್ಲ, ಏನು ಮೇಲೆಯೂ ನಾನೇ, ಕೆಳಗೆ ನಾನೇ, ಮಧ್ಯದಲ್ಲಿ ನಾನೇ, ನನಗೆ ಯಾರು ಇಲ್ಲ. ಅದನ್ನು ಬೇರೆ ಹೇಳಬೇಕು. ಹೌದೇ, ಮತ್ತೆ ಒಂದು ಮಾತಿದೆ ಅಲ್ಲ, ಏನು ಹುಟ್ಟು ನಿಶ್ಚಿತ ಸಾವು, ಅಲ್ಲಲ್ಲ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ. ಈಗ ಅದನ್ನು ಬದಲಿಸಬೇಕಾಗ್ತದೆ. ಯಾಕೆ? ಹುಟ್ಟು ನಿಶ್ಚಿತ ಸಾವು ಆಕಸ್ಮಿಕ ಅಂತ ಬದಲಿಸಬೇಕಾಗ್ತದೆ. ಯಾಕೆ? ಅದು ಹುಟ್ಟುವುದು ಗೊತ್ತೇ, ಒಂಬತ್ತಾದ್ಮೇಲೆ ಹುಟ್ಟಲೇಬೇಕು. ಹೌದು, ಹುಟ್ಟದಿದ್ದರೆ ವೈದ್ಯರು ಬಂದು ಸೀಳಿ ಹುಟ್ಟಿಸ್ತಾರೆ, ಅದು ಬೇರೆ. ಈಗ ಯಾವಾಗ ಸಾಯುದಂತೇಳಿ ಗೊತ್ತಿಲ್ಲ. ಏನಾಯ್ತು? ನಾನೀಗ ಇಲ್ಲಿರ್ತೇನೆ ಹೋಗ್ತೇನೆ ಗೊತ್ತಿಲ್ಲ. ನೀನೀಗ ಯಾರ ಬಗ್ಗೆ ಮಾತಾಡುವಂತ? ನಿಮ್ಮ ಬಗ್ಗೆ ಮಾತಾಡಾಯ್ತು. ಯಾವ್ರೇ ಮರಣವಾಗಿ ದಿಗ ಧೀರಾ ಧೀರಾ ಎಂದು ಬರಿದೇಕೆ ಮನದೊಳುಬ್ಬುವೆ ಕೇಳಿದಾರ ಸ್ಮರನು ದೀಪಿಕ ಸುತನಾಗಿ ಸ್ಮರನು ದೀಪಿಕ ಸುತನಾಗಿ ಶ್ರೀಹರಿಗೆ ವೈದರ್ಭಿಯ ಪತಿರನ್ನು ಬೆಳಗ್ಗೆ ಕೇಳಯ್ಯ ಎಂದು ಬರಿದೇಕೆ ಮನದೋಳು ಕುವೆ ಕೇಳಿದ್ದಾರೆ. ಕೂಡಾದರ ಬಹಳ ಬಹಳ ವಿಚಾರ ಸಾಕಿ ಕೇಳಿ ಬಂದಿದ್ದೇನೆ ನನ್ನ ಬಗ್ಗೆ. ಹೌದೌದು, ಏನು ನೀವೀಗ ಬಹಳ ಕೊಬ್ಬಿನಿಂದ ಹುಮ್ಮಿನಿಂದ ಹಮ್ಮಿನಿಂದ ಎಲ್ಲ ಜಿಗಿಯುತ್ತಾ ಇದ್ದೀರಿ. ನಿಮ್ಮ ಒಂದು ಏನು ಹೇಳುದು, ನಿಮ್ಮನ್ನು ಹಿಡಿದಿಡುವವರೇ ಇಲ್ಲ. ಮರಣವನ್ನು ಗೆದ್ದ ಹಾಗೆ ಆಗಿದ್ದೀರಿ. ನಮಗೆ ವರವೇ ಹಾಗೆ ಅಲ್ವೇ? ಹೌದಲ್ವೇ. ಆ ಮನ್ಮತ ಒಮ್ಮೆ ಮರಣಿಸಿದವ ಮತ್ತೊಮ್ಮೆ ಜನಿಸಿದರೆ ಅವನಿಂದ ನನಗೆ ಮರಣ. ಅದು ಹೇಗೆ? ನಾನು ಅವನಿಗೆ ವಿದ್ಯಾಭ್ಯಾಸ ಕಲಿಸ್ಬೇಕು. ಕಲಿಸ್ಬೇಕು, ಅದು ಆಗ್ಲಿಕ್ಕುಂಟ, ಅದು ಹೋಗ್ಲಿಕ್ಕುಂಟ. ನನಗೆ ಮರಣ ಎಂಬುದು ಇದೆಯಾಗಿ ನೀವು ಕೊಬ್ಬಿನಿಂದ ಮರೆಯುತ್ತಾ ಇದ್ದೀರಿ. ಈಗ ಹೆಂಗಸರೇ ಮಾತಾಡಿದ್ರೆ ನಾನು ಅದನ್ನು ನಂಬುದಿಲ್ಲ. ಈಗ ಹೆಂಗಸರ ಬುದ್ಧಿ ಸ್ವಲ್ಪ ಗಂಡಸರಿಗೆ ಶುರುವಾಗಿ ನಾಲ್ಕು ಜನ ನಿಲ್ಲೋದು ಗುಸು 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 ಮಾತಾಡಿ. ಹೆಂಗಸರು ಮಾತಾಡುವ ವಿಚಾರ ಬೇರೆ, ಕೈಯೆಲ್ಲ ಹೀಗೆ ನೋಡಿದ್ರೆ ಎಲ್ಲೆಲ್ಲಿ ನೋಡಿ ಮಾತಾಡುದು. ಈಗ ಗಂಡಸರು ಹೀಗೆ ನಿಂತುಕೊಂಡು ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ.
ಗಂಡಸರನ್ನು ನೋಡಿ ಹೆಂಗಸರು ಮಾತಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ಆಹಾ, ತಿರುಗಿ ಬಿದ್ದಿದೆ. ಮೊದಲು ಗಂಡಸರು ಹೀಗೆ ನಿಂತು ಮಾಡಿ ಹೀಗೆ ಮಾತಾಡ್ತಿದ್ರು, ಈಗ ಗಂಡಸರು ಹೀಗೆ ಬಂದಿದ್ದಾರೆ, ಹೆಂಗಸರು ಹೀಗೆ ಬಿಟ್ಟು ಹೆಂಗಸರು ಹೀಗೆ ಶುರು ಮಾಡಿದ್ದಾರೆ. ಹಾ, ಅಲ್ಲೇ ಸಿಕ್ಕಿದ್ದು ವಿಷಯ. ಹಾಗಾದ್ರೆ ಬದಲಾವಣೆ ಆಗಿದೆ. ಬದಲಾವಣೆ ಎಲ್ಲಿ ಆದದ್ದು? ಇಲ್ಲ, ಆದದ್ದು ಮಣಿಪುರ. ನೀವೀಗ ಆಗ ಹೇಳಿದಿರಲ್ಲ, ಏನು ಎಂದದು? ಮಂಗ ಅನಂಗ ಸಂಗ. ಮನ್ಮತ, ಒಮ್ಮೆ ಸತ್ತೋಗಿದ್ದೇನಲ್ಲ, ಅವ ಮತ್ತೊಮ್ಮೆ ಹುಟ್ಟಿದ್ದೆ ನನಗೆ. ಪರಮೇಶ್ವರ ದೇವರು ಅನುಗ್ರಹಿಸಿ ಹುಟ್ಟಿ ಆಗಿದೆ ಅವ. ಏನು ನೀವು ಬಾಯಲ್ಲಿ ಥೆಕ್ಕಿ ಹೇಳುವವನು? ಅವ ಅವನಲ್ಲಿ ಖಕ್ಕಿ ಆಗಿದೆ. ನಿಮಗೆ ಹೇಳಲಿಕ್ಕೆ ಸುಲಭ, ಅವ ಅಲ್ಲಿ ಹುಟ್ಟಿ ಆಗಿದೆ. ಎಲ್ಲಿ ಹುಟ್ಟುದು? ಎಲ್ಲಿ ಹುಟ್ಟಿದ? ಅವ ಅಲ್ಲಿ ಹುಟ್ಟಿದ್ದಾನೆ ಅವನೇ ಅಂತ ಹೇಳ್ತಾ ಇದ್ದಾರೆ. ಅವ ಇವ ಇವನ ಎಂದಪ್ಪ ನಮ್ಮ ಇವರಿಲ್ವಾ? ಹೇ, ಅವರೊಂದು ಹೆಸರು ಉಂಟು, ಕೃಷ್ಣಮೂಲ್ಯ. ಕೃಷ್ಣ ಅಮೂಲ್ಯ. ಓ, ಅಮೂಲ್ಯ. ಅದು ಹೊಸ ಕೆಲವರು ಹೇಳುವುದು. ಇದು ಕೆಲವರು ಅಮೂಲ್ಯ ಅದು ಆಗದವರು ಕೃಷ್ಣ. ಅದು ನೀವು ಹೇಳುದು, ನಮಗೆ ಅಷ್ಟೇ ಸಲ. ಕೆಲವರು ಅವರು ಹತ್ತಿರದವರು ಕೃಷ್ಣ ಮೂಲ್ಯ ಅಂತ ಹೇಳುದು, ಅವರು ಆಗದವರು ಕೃಷ್ಣ ಅಮೂಲ್ಯ, ಆಗುವವರು ಅಮೂಲ್ಯ ಅಂತ ಹೇಳುದು, ನಿಮ್ಮಂತವರು ಕೃಷ್ಣ ಅಂತ ಹೇಳುದು, ಇನ್ನು ಕೆಲವರು ಇದ್ದಾರೆ ಕೃಷ್ಣ ಅಂತ ಹೇಳಿ. ಹಾಗೆ ವ್ಯತ್ಯಾಸ ಉಂಟು. ಅವರು ಏನಿದ್ರು ಕೃಷ್ಣ ಕೃಷ್ಣವೇ ಅಲ್ವಾ? ಕೃಷ್ಣ ಕೃಷ್ಣವೇ. ಎಂತದು, ಅಂಗಳವನ್ನೇ ಕೈಯಲ್ಲಿ ಹಿಡಿದವರು, ಒಂದು ಕಾಲದಲ್ಲಿ ಬೆರಳಲ್ಲಿ ಹಿಡಿದವರು, ಒಂದು ಕಾಲದಲ್ಲಿ ಎತ್ತಿದ್ದಾರೆ. ಹಾಗೆ ಅಂಗಳವನ್ನು ಹಿಡಿದ ಕಾಲ ಅವರಿಗೆ ಕೃಷ್ಣ ಕೈರಂಗಳ ಅಂತ ಹೇಳ್ತಾರೆ. ಅಂಗಳವನ್ನು ಕೈಯಲ್ಲಿ ಹಿಡಿದವರು, ಹಾಗೆ ಕೃಷ್ಣ ಕೈರಂಗಳ ಅವನಿಗೆ ರಂಗ ಅಂತ ಹೇಳ್ತಾರೆ. ಆ, ಅದು ಉಂಟು, ಅದು ಸೇರಿಸಿದ್ದಾರೆ. ಅದು ಹೇಳುವವರು ಎಷ್ಟು ಹೇಳ್ತಾರೆ, ನನಗೀಗ ಹೆಸರು ಎಷ್ಟು ಉಂಟು? ಎಷ್ಟುಂಟು? ಕೆಲವರು ಒಂದೊಂದು ರೀತಿಯಾಗಿ ಹೇಳ್ತಾ ಇದ್ದಾರೆ. ಆಪ್ತರು ಹೇಳ್ತಾರೆ, ಎಲ್ಲರೂ ಹೇಳ್ತಾರ? ಹೌದು, ಅದೇ. ಈಗ ಈ ಕೃಷ್ಣ ಇದ್ದಾನಲ್ಲ, ಕೃಷ್ಣನಿಗೆ ಒಂದೇ ಹೆಸರ, ಕೃಷ್ಣ ಮಾಧವ ಮುಕುಂದ ಅಚ್ಯುತ ಗೋವಿಂದ ಸಾಜು. ಮತ್ತೆ ಕೊನೆಗೆ ಬರೋದು ನಾರಾಯಣ. ಓ, ನಾರಾಯಣ. ಓ, ಸತ್ತವ ಯಾರು? ಆ ನಾರಾಯಣ ಸತ್ತಿದ್ದಾನೆ, ಈ ನಾರಾಯಣ ಇದ್ದಾನಲ್ಲ. ಈಗ ಇವನ ಮನೆಯಲ್ಲೇ ಹುಟ್ಟಿದ್ದು ಹಾಗೆ ಹೇಳ್ತಾ. ಹಾಗೆ ಈ ಗಂಡಸರು ಹೆಂಗಸರು ಹೇಳಿದ್ರೆ ನಾನು ನಂಬುದಿಲ್ಲ. ಅವಳ ಆಚೆ ಅವಳಿಗೆ ಹುಟ್ಟದಿದ್ರು ಈಚೆ ಅವಳಿಗೆ ಹುಟ್ಟಿದ ಅಂತ ಹೇಳ್ತಾರೆ. ಅವರಿಗೆ ಒಂದು ಮಗುವಾಗಿದೆ ಅಂತ ಹೇಳುವುದಕ್ಕೆ ಮನ್ಮಥ ಹುಟ್ಟಿಕೊಂಡಿದ್ದಾನೆ ಅಂತ ಇವರೇ ಹೇಳು. ಇವರು ಹೇಳುದು ಅಲ್ಲ, ಸುಮ್ಮನೆ ಸುಮ್ಮನೆ ಗಾಳಿ ಬರದೆ ಎಲ್ಲಿ ಅಲ್ಬರ್ತದ? ಅಲ್ಬರ್ತದ. ಹಾಗಾದ್ರೆ ಅವ ಅವ ಸತ್ತವ ಈ ಕೃಷ್ಣನ ಮನೆಯಲ್ಲಿ ಹುಟ್ಟಿದ್ದ ಅಂತ ಹೇಳುದು. ಹೌದು, ಮತ್ತೆ ಕೃಷ್ಣನನ್ನೆಲ್ಲ ನೀವು ಹಾಗೆ ನಂಬಲಿಕ್ಕೆ ಆಗುದಿಲ್ಲ. ಆ ಮನುಷ್ಯ ತಿರುಗಾಟದಲ್ಲಿ ಇರುವ, ಈಗ ಒಮ್ಮೆ ತಿರುಗಾಟ ನಿಲ್ಲಿಸಿರುತ್ತೆ ಸಾಕು, ಮತ್ತೆ ಅವ ಯಾವಾಗೆಲ್ಲ ತಿರುಗಾಟಕ್ಕೆ ಹೋಗ್ತೇನಂತ ಹೇಳಲಿಕ್ಕೆ ಆಗುದಿಲ್ಲ. ಅವ ಅವ ದೊಡ್ಡ ಅವ ನಾರಾಯಣ ಅಂದ್ರೆ ಮಹಾನಾರಾಯಣ, ಮಹಾನಾರಾಯಣ ಅಂದ್ರೆ ಆದಿನಾರಾಯಣ, ಆದಿನಾರಾಯಣ ಅಂದ್ರೆ ಮೂಲ ನಾರಾಯಣ. ಬೇಕಾದಷ್ಟು ಬಾರಿ ದೋಷಗಳು ಕೊಟ್ಟು ಇವರನ್ನು ಸನ್ಮಾನ ಮಾಡಿದೆ. ಬೇಡ ಬೇಡ, ನನಗೆ ಇಷ್ಟೇ ಸಾಕು. ಬೇಡ ಬೇಡ ಬೇಡ, ಅದು ನಿನ್ನ ಹೊಟ್ಟೆಗೆ ಹೋಗು. ಏನು ಆಶ್ಚರ್ಯ, ಇಲ್ಲಿಯ ದನಕ ಅಮರತ್ವವನ್ನೇ ಸಂಪಾದಿಸಿದ್ದೆ ಎಂದು ನಾನು ಭಾವಿಸಿದ್ರೆ ಏನಂತೆ? ಗೋಕುಲದಲ್ಲಿ ಹುಟ್ಟಿಕೊಂಡಿದ್ದರು ಅವನನ್ನು
ಬಿಡಬಹುದು. ಯಾರಿಗೂ ತಿಳಿಯದ ರೀತಿಯಲ್ಲಿ ಆ ಮಗುವನ್ನು ಅಪಹರಿಸಿ ನನಗೆ ಶತ್ರು ಮೃತ್ಯು ಇಲ್ಲದಾಗೆ ಮಾಡಬೇಕು. ಹೌದು ಹಾ
ಎಲ್ಲಿದೆ ಸೇನೆ? ಸೇನೆ ತಯಾರಾಗಿದ? ರಥ ಉಂಟ? ಎಷ್ಟು ಮಂದಿ ಕರ್ಕೊಂಡು ಹೋಗಿದ್ದಿ? ನಿನಗೆ ತಲೆ ಸರಿ ಉಂಟ ಅಣ್ಣ? ಅಷ್ಟು ಸಣ್ಣ ಹುಡುಗ, ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವ? ಅದಕ್ಕೆ ನೀನೀಗ ರೋಷಾವೇಶವಾಗಿ ತಗೊಂಡು ಹೋಗುದ? ನೀನೀಗ ನಾನಿಲ್ಲಿ ಕೆಲಸ ಇಲ್ಲದೆ ಹೀಗೆ ಬಿದ್ದಿದ್ದೇನೆ, ನನಗೆ ಒಂದು ಕೆಲಸ ಕೊಡುವುದಲ್ಲಣ್ಣ. ಓಹೋ, ಹಾಗೆ? ಅಂತ ಕೆಲಸಕ್ಕೆಲ್ಲ ಮಗುವನ್ನು ಕರ್ಕೊಂಡು ಬರ್ಲಿಕ್ಕೆಲ್ಲ ನಿನ್ನಂತವ್ರು ಹೋಗುದ? ಕರ್ಕೊಂಡು ಬರುದು ಬೇಡ, ಅವನನ್ನು ಕೊಂದು ಹೋಗಿದ್ಬೇಕು. ಕೊಲ್ಲಿಕ್ಕೆ ಇದ್ರು ಈ ವೇಷದಲ್ಲಿ ನೀನು ಹೋಗುದ? ಇಷ್ಟು ಚಂದದ ಹುಡುಗಿ ನಾನಿರುವಾಗ ಅಯ್ಯೋ, ನಾನು ಹೋಗಿ ಅವನನ್ನು ಹೇಗಾದರೂ ಅಪಹರಿಸಿ ಅವನನ್ನು ಕೊಂದು ನಿನಗೆ ಮೃತ್ಯು ಇಲ್ಲದಾಗೆ ನಿನ್ನ ತಂಗಿ ನಾನು ಮಾಡ್ತೇನೆ. ನೀನು ಎಷ್ಟು ಚಂದ ಇದ್ರು ಈ ರೂಪದಲ್ಲಿ ಹೋಗುದು ಬೇಡ. ಬೇಕಾದಂತ ಮಾಯಾ ವಿದ್ಯೆಯನ್ನು ಬಲ್ಲವರು ನಾವು, ಬೇರೆ ರೂಪ ಧರಿಸಬೇಕು. ಹೇಗೂ ಆದೀತು, ಮಗುವನ್ನು ಗೋಕುಲದಿಂದ ತರಬೇಕು. ಹೇಗೆ ಹೋಗಬೇಕು? ಯಾರಿಗೂ ತಿಳಿಯದ ವಿಚಾರ, ಯಾರಿಗೂ ತಿಳಿಯುವುದಿಲ್ಲ, ಗೊತ್ತಾಗಬಾರದು. ಇಲ್ಲಿಯವರೆಗೆ ಅಂದ್ರೆ ಮಗುವನ್ನು ಗೊತ್ತಾಗುದಿಲ್ಲ, ಹಾಗೆ ಸಾಕು. ಮಗುವನ್ನು ಅಲ್ಲಿಂದ ಅಪಹರಿಸಬೇಕು, ಅಲ್ಲಿ ಸಹ ಕೊಲ್ಲುವುದಲ್ಲ. ಮತ್ತೆ ದಾರಿಯ ಮಧ್ಯೆ ಮಗುವನ್ನು ಕತ್ತರಿಸಿಕೊಂಡು ಬಿಡು. ಓಹೋ, ಹಾಗೆಯಾ? ಹಾಗಾದ್ರೆ ಆಶೀರ್ವಾದವನ್ನು ಕೊಡು. ಜಯ ಶ್ರೀ ಮಗುವನ್ನು ಕೊಂದು ನಾನು ಬರುತ್ತೇನೆ, ನಾನು ಬರುತ್ತೇನೆ. ಜಯ ಶ್ರೀ ನೀವು ಅಪ್ಪಣೆಯ ಪಡೆಯುವ ಈಗ ಹೋದದ್ದು ಮಾರಿ ಸಂತಾನ. ಅಯ್ಯಯ್ಯೋ, ಕೃದ್ದ
ಮುಖ್ಯ ಅಲ್ವಾ ಸ್ವಾಮಿ? ನೀವು ನಮ್ಮನ್ನು ಮಾರಿಸ ಅಂತ ಹೇಳಿದ್ರೆ ಮತ್ತೆ ನಮ್ಮ ಬರುವಾಗ ಎಳೆತಿರುವಾಗ ಅಲ್ಲ, ಹಾಗೆ ಇಲ್ಲ, ಈಗ ಮಾತ್ರ ಮತ್ತೆ ಮಾರಿಸ ಅಂತ ಹೇಳ್ತೀವಿ. ಯಾಕೆ ಹೀಗೆ? ಅನಂಗ ರಂಗ ನಮ್ಮ ಕೈಗೆ ಸಿಗಬೇಕು, ಅವನನ್ನೊಂದು ಮುಗಿಸಬೇಕು. ಆಗ ನನ್ನ ಅಣ್ಣನ ಹತ್ರ ಹೋಗಿ ಹೇಳಬೇಕು. ಅದೇ ರೂಪದಲ್ಲಿ ಹೋದ್ರೆ ಅಲ್ಲಿ ಯಾರಾದ್ರೂ ನನ್ನ ಕೈಗೆ ಮಗುವನ್ನು ಕೊಟ್ಟಾರ? ಕೊಡ್ಲಿಕ್ಕಿಲ್ಲ. ಅದಕ್ಕೆ ಈ ಉಪಾಯ ಮಾಡಿ ಹೇಗಾದ್ರೊಮ್ಮೆ ಮಗುವನ್ನು ನನ್ನ ಕೈ ವಶ ಮಾಡಬೇಕು, ಅನಂಗ ರಂಗನನ್ನೊಮ್ಮೆ ಮುಗಿಸಬೇಕು. ಹಾಗಾಗಿ ರುಕ್ಮಿಣಿ ಅರಮನೆಯ ಮುಂದೆ ಬಾಗುತ್ತಾ ಬಾಗುತ್ತಾ ಎಡವುತ್ತ ನಡ್ಕೊಂಡು ಹೋಗ್ತೇನೆ. ಗಡ್ಡ 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 ಗ
ಬೆದನು ತೋರುತ್ತ ಬೆದಗನು ತೋರುತ್ತ ಬೆದಗನು ತೋರುತ್ತ ಜಡೆ ಸರಿಪಡಿತು ಜಡೆ ಸರಿಪಡಿತು ಜಡಗನು ತೋರುತ್ತ ಜಡೆ ಸರಿಪಡಿತು Yeah.
ನನ್ನ ಅಂತಃಪುರಕ್ಕೆ ಬರುವುದಕ್ಕೆ ಹಾತೊರೆಯುತ್ತಿದ್ದೀರಿ. ಹೌದೌದು, ದೂತಿಯನ್ನು ಹೇಳಿ ಬರ ಹೇಳಿದವಳು ನಾನು. ಹೌದು, ನೋಡಿದ್ರೆ ಪ್ರಾಯದಲ್ಲಿ ನನಗಿಂತ ಎಷ್ಟೋ ದೊಡ್ಡವಳು. ಹೌದೌದೌದು, ನನಗೆ ವಂದಿಸುತ್ತಾ ಇದ್ದೀರಿ. ಹೌದೌದು, ಯಾರು ನೀವು? ಈ ಪ್ರಾಯದಲ್ಲಿ ನಿಮ್ಮವರನ್ನೆಲ್ಲ ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ದೀರಿ? ಎಲ್ಲಿಂದ ಬಂದವರು? ಎಲ್ಲವನ್ನು ನನ್ನಲ್ಲಿ ವಿವರಿಸಬಹುದೇ? ನನ್ನ ವಿಷಯವ? ಹೌದು. ಕರುಣಾಳು ಕೀಣಮ್ಮ ಬಡವೆಯ ಬಡವೆಯ ಕತೆ ಕೇಳಿದ್ರೆ ಅಮ್ಮ ಏನಾಯ್ತು ಹೇಳುದು? ಹೇಗೆ ಈ ಬಾಯಲ್ಲಿ ಹೇಗೆ ಅಂತ ಹೇಳುದಮ್ಮ? ನನಗೆ ನನ್ನವರು ಅಂತ ಯಾರು ಇಲ್ಲ. ಯಾರು ಇಲ್ಲ? ಇಲ್ಲಮ್ಮ. ಅನಾಥೆ ನಾನು. ಅನಾಥೆಯೋ ನೀನು? ಹೌದೌದು, ಯಾರು ಇಲ್ಲ ಅಂತ ಹೇಳಿ ಈಗ ಯಾರು ಇಲ್ಲ, ಮೊದಲಿದ್ರು. ಮೊದಲಿದ್ರು ನನಗೆ ಮದುವೆ ಆಗಿದೆ. ನಿಮಗೆ ಮದುವೆ ಆಗಿದ? ಹೌದೌದು, ಮೂರು ಆಗಿದೆ. ಮೂರು? ಹೌದು. ಮತ್ತೆ ಅನಾಥೆ ಅಂತ ಹೇಳ್ತಿ? ಈಗ ಇಲ್ಲ, ಮೊದಲೊಂದು ಮದುವೆ ಆದ. ಅದೇ ಕತೆ ಕೇಳ್ಬೇಕಮ್ಮ ನೀವು. ನಿಮಗೆ ಸಮಯ ಉಂಟಾ? ಹಾ ಹಾ. ಒಂದು ಮದುವೆ ಆಯ್ತು ಮೊದಲು, ಒಂದು ಮೂರು ಮಕ್ಕಳಾಯ್ತು. ಮೂರು ಮಕ್ಕಳಾಯ್ತು? ಹೌದೌದು. ಸ್ವಲ್ಪ ಸಮಯ ಕಳೆದಾಗ ನಿನ್ನೊಟ್ಟಿಗೆ ಆಗ್ಲಿಕ್ಕಿಲ್ಲ ಅಂತ ಅವರು ಬಿಟ್ಟು ಹೋದ್ರ ಅಮ್ಮ. ಆಮೇಲೆ ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಅವ್ರು ಚೆಂಡೆ ಅವರು ಬರ್ತಿದ್ರು ನಮ್ಮ ಮನೆಗೆ. ಹೌದು, ಇದು ಅವರಿಗೆ ಗೊತ್ತಾಯ್ತು ನಮ್ಮವರಿಗೆ. ಅವರು ಬಿಟ್ರು ಈ ಚೆಂಡೆ ಅವರನ್ನು ಹಿಡ್ಕೊಂಡು. ಈಗ ಮೂರು ಮಕ್ಕಳ ತಾಯಿಯಾಗಿ ನೀನು ಅವರನ್ನು ಹಿಡ್ಕೊಂಡದಲ್ಲ? ಹೌದು. ಆಮೇಲೆ ಇವರನ್ನು ಹೇಗಮ್ಮ ನಂಬುದು? ಇವರು ಆರು ತಿಂಗಳ ಮೇಳಕ್ಕೆ ಹೋದ್ರೆ ಆರು ತಿಂಗಳು ಇಲ್ಲ. ಆರು ತಿಂಗಳು ಕಳೆದು ಬರುವಾಗ ನಾವು ನಮಗೆ ಇಲ್ಲಿ ಹೇಳಲಿಕ್ಕೆ ಕೂಡುದಿಲ್ಲ. ಆದ್ರೂ ಮೂರು ಮಕ್ಕಳಾಯ್ತು, ಕೊನೆಗೇನು ಮಾಡುದು? ಇವರು ಆರು ತಿಂಗಳು ಬಿಟ್ಟು ಬರುವಾಗ ಇವರು ನನ್ನ ನಿನ್ನ ವ್ಯವಹಾರ ಆಗ್ಲಿಕ್ಕೆಲ್ಲ ಬಿಟ್ರಮ್ಮ. ನನಗೆ ಈ ಗಂಡಸರ ಬುದ್ಧಿ ಎಷ್ಟು ಅಂತ ಆಯ್ತು. ಆಗ ನನಗೊಬ್ರು ಸಿಕ್ಕಿದ್ರಮ್ಮ, ಅವರನ್ನು ಮದುವೆ ಆದ. ನೀನು ಎರಡು ಮದುವೆ ಆಗಿ ಮತ್ತೊಂದು ಮದುವೆ ಅವರಾಗಿದ್ದು, ಇದು ನಾನು. ಹೌದೌದು. ಆಮೇಲೆ ಏನಾಯ್ತು? ಆಮೇಲೆ ಏನಾಯ್ತು ಅಂದ್ರೆ ಅವರದ್ದು ಕೆಲಸ ನೋಡಿದ್ರಿ, ದೀಪ ಎಲ್ಲ ಅಂಟಿಸುದು ಅಲ್ಲಲ್ಲಿ ಹೋಗಿ. ಅವರು 13 ದಿವಸ ಬ್ರಹ್ಮಗಳು ಇದ್ರೆ ಅವರಿಲ್ಲ, ನನಗೆ ಬರುದೇ ಇಲ್ಲ. 7 ದಿನ ಜಾತ್ರೆ ಆದ್ರೆ ಅವರಿಲ್ಲ. ಇವರ ವ್ಯವಹಾರ ಆಗ್ಲಿಕ್ಕೆಲ್ಲ ಅಂತ ನಾನೇ ಬಿಟ್ಟೆ ನೋಡಿ. ಇವರೇ ನನ್ನನ್ನು ಬಿಟ್ಟ ಮೇಲೆ ಈಗ ಆಗಿದ್ದಾರೆ ನೋಡಿ, ಕೂದಲು ತುಂಬ ಹೋಗಿದೆ, ಕಾಡಲ್ಲ ಸೊಪ್ಪು ಸಿಗ್ತದೆ, ಅದು ಮತ್ತೆ ಹೇಳ್ತೇನೆ. ಆಗ್ಲಿ, ಅಂತೂ ನಿನ್ನದ ವಿಷಮ ದಾಂಪತ್ಯವೇಲ್ವಾ? ಅವರು ಬಿಟ್ಟು ಹೋದ್ರಮ್ಮ. ಯಾರು ಮಕ್ಕಳು ನನ್ನ ಹತ್ರ ಇದ್ರಲ್ಲ, ಏನು ಮಾಡುದಮ್ಮ? ಏನಾಯ್ತು? ಮಕ್ಕಳ ಹೊಟ್ಟೆಗೆ ಹಾಕಬೇಕು, ನನ್ನ ಹೊಟ್ಟೆ ತುಂಬಬೇಕು. ನನಗೆ ಸ್ವಲ್ಪ ತಿಂದ್ರೆ ಆಗುದಿಲ್ಲ, ಜಾಸ್ತಿ ತಿಂದ್ರೆ ಬಿನ್ನು ಬೇಕು ಅಂತ ಆಗ್ತದೆ. ಈಗ ನೀನ್ ಅದನ್ನೆಲ್ಲ ಹೇಳಿಕ್ಕೆ ಇಲ್ಲಿಗೆ ಬಂದದ? ಅಲ್ಲ, ಕೆಲಸ ಬೇಕಲ್ಲಮ್ಮ. ಆಗ ಒಂದು ಉಪಕಾರ ಆಯ್ತು. ಏನು? ಈ ಆರು ಜನ ಮಕ್ಕಳನ್ನು ಹೆತ್ತು ನನ್ನ ಬಾಣಂತ ನಾನೇ ಮಾಡಿದ್ದು. ಹೌದೌದು, ಯಾರು ಇರ್ಲಿಲ್ಲ ನನಗೆ. ನಾನು ಒಬ್ಬೊಬ್ಬರನ್ನೇ ಮದುವೆ ಆಗ್ತದ್ರೆ ನನ್ನೊಟ್ಟಿಗೆ ಯಾರು ಬರ್ತಾರೆ? ಹಾಗೆ ಆರು ಮಕ್ಕಳನ್ನು ಎತ್ತು ಹೊತ್ತು ಸಲಹಿದ್ರಿಂದ ನನಗೆ ಈ ಸಣ್ಣ ಮಕ್ಕಳನ್ನು ಆಡಿಸೋದ್ರಲ್ಲಿ ಭಾರಿ. ನಮ್ಮ ಊರಲ್ಲಿ ಯಾರು ಮಗು ಇರಲಿ ಈ ಅಜ್ಜಿಯ ನುಡಿಕೊಂಡು ಬರುದು ಮಗುವನ್ನು ಆಡಿಸ್ಲಿಕ್ಕೆ. ಮಗು ಅಳ್ತಾ ಇದ್ರೆ ನನ್ನ ಕೈಗೆ ಕೊಟ್ಟೆ ಆಯ್ತು, ಮತ್ತೆ ಮಗುವಿನ ಆಸೆ ಬಿಡ್ಬೋದು, ಮತ್ತೆ ಅಳುವುದಿಲ್ಲ ಅಂತ.
ಅಷ್ಟು ಮಾತ್ರ ಅಲ್ಲ, ಮದ್ದು ಎಲ್ಲ ಗೊತ್ತುಂಟು. ಮಗುವಿಗೆ ಹೊಟ್ಟೆ ನೋವಾಗ್ಲಿ ನನ್ನ ಹತ್ರ ಮದ್ದುಂಟು, ತಲೆನೋವಾಗ್ಲಿ ಮದ್ದುಂಟು, ಶೀತ ಆಗ್ಲಿ ಮದ್ದುಂಟು. ಆದ್ರೆ ಅಷ್ಟು ಮಾತ್ರ ಅಲ್ಲ, ಉರಿಶೀತ ಉರಿಶೀತ ಉಂಟು ಅವರಿಗೆ. ಅಷ್ಟು ಮಾತ್ರ ಅಲ್ಲ, ಮಗುವಿನ ತಾಯಿಗೂ ನನ್ನ ಹತ್ರ ಮದ್ದುಂಟು. ಮಗುವಿನ ಮಗುವಿನ ತಾಯಿಗೆ ಜ್ವರ ಬಂದ್ರೆ, ಹಾಲು ಕಡಿಮೆ ಆದ್ರೆ ಎಲ್ಲ ನನ್ನದು ಒಂದು ಸೊಪ್ಪು ಉಂಟು. ಅದಕ್ಕೆ ಮಗುವಿನ ಜೊತೆ ಮಗುವಿನ ತಾಯಿ. ಹಾಗೆ ಈಗ ಸ್ವಲ್ಪ ಸಮಯ ಆಯ್ತಮ್ಮ, ಈ ಊರಲ್ಲಿ ಯಾರು ಮಗು ಇರ್ಲೇ ಇಲ್ವ ಅಂತ. ಒಂದು ನನ್ನನ್ನು ಕೆಲಸಕ್ಕೆ ಯಾರು ಕರೆಯುವುದಿಲ್ಲ, ತುಂಬಾ ಸಮಯ ಆಯ್ತು. ಏನು ಮಾಡುದು ಏನು ಮಾಡುದು ಆಲೋಚನೆ ಮಾಡುದು. ಸುದ್ದಿ ಬಂತಮ್ಮ, ಅರಮನೆಯಲ್ಲಿ ಒಂದು ಮಗು ಆಗಿದೆ ಮಹಾರಾಣಿಗೆ ಅಂತ. ಹಾಗೆ ಇಲ್ಲಿ ಹುಡುಕಿಕೊಂಡು ಬಂದೆ. ನಿಮ್ಮ ಮಗುವನ್ನೊಮ್ಮೆ ನನ್ನ ಕೈಗೆ ಕೊಟ್ರೆಮ್ಮ, ನಿಮಗೆ ಮತ್ತೆ ತಲೆಬಿಸಿಲ್ಲ. ನಿಮ್ಗೆ ಎಲ್ಲ ನಾನು ನೋಡಿಕೊಳ್ತೇನೆ, ನಿಮ್ಮ ಕೆಲಸ ನೀವು ನೋಡ್ಬೋದು ಮನೆಯೊಳಗೆ. ಮಗುವನ್ನು ಆಡಿಸಿಕೊಂಡು ನಾನು ಬೆಳೆಸ್ತೇನೆ, ಎಲ್ಲ ಕೆಲಸ ನಾನು ಮಾಡ್ತೇನೆ. ನಿಮಗೆ ಏನಾದ್ರು ಬೇಕಿದ್ರೆ ಉಪಕಾರ ಮಾಡ್ತೇನೆ. ನನಗೆ ಏನು ಕೊಡೋದು ಬೇಡ, ನನಗೊಮ್ಮೆ ಮಗು ಕೊಟ್ಟ ಸಾಕು, ಮತ್ತೆ ಹೊಟ್ಟೆ ತುಂಬಿದ್ರೆ ಆಯ್ತಷ್ಟೇ. ಈಗ ಮಕ್ಕಳನ್ನು ನೋಡಿಕೊಳ್ತೀ ಅಂತ ನೀನು ಹೇಳುದಲ್ಲ? ಹೌದೌದು, ನೀನು ಹೇಳುವ ವಿಚಾರ ಹೌದದು. ನಾನು ನಂಬಿದ್ದೇನೆ, ಈಗ ಕೊಡ್ಬೋದಲ್ಲ. ಹೃದಯ ನೋಡಿ ನಂಬುತ್ತಲ ಮುದ್ದು ಕುಮಾರಕನನು ಲಲನೆಗೆನುತ ನೀಡು. ಮುದ್ದು ಕುಮಾರನನು ಲಾಲನೆಗೆನುತ ನೀಡು. ಅದಕ್ಕೆ ಹಿರಿಯಳಾದೀಗ ಆ ಶಿವನೇ ನಿಮ್ಮನ್ನು ಕಳಿಸಿದ್ದು. ಏನು ಆಗ್ಲಿ, ನೀನು ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ತೀಯಲ್ಲ, ನನ್ನ ಈ ಮಗುವನ್ನು ನಿನ್ನ ಕೈಯಲ್ಲಿ ಕೊಡಿ. ಎಷ್ಟು ಚಂದ, ಎಷ್ಟು ಚಂದ ಮಗು, ಹಾಗೇ ಇರ್ಬೇಕು. ಇನ್ನು ಮಗು ಈ ತರ ಆಸೆ ಬಿಡಿಯಮ್ಮ ನೀವು. ಇದು ನಿಮಗೆ ಇನ್ನು ತೊಂದರೆ ಮಾಡುದಿಲ್ಲ ಅಂತ ನಾನು ನೋಡಿಕೊಳ್ತೇನೆ. ಚೆನ್ನಾಗಿ ನೋಡಿಕೊಳ್ಳಿ, ಹೆಚ್ಚು ಕಡಿಮೆ ಆದರೆ ಇದು ನನ್ನ ನೋಡ್ಲಿಕ್ಕಿಲ್ಲ. ನನ್ನ ಹಾಗೆ ಉಂಟು, ನಿನ್ನ ಹಾಗೆ ಹೇಗೆ? ಅಲ್ಲ ಅಲ್ಲ, ನಿಮ್ಮ ಹಾಗೆ ಉಂಟು, ನನ್ನ ಹಾಗೆ ಉಂಟು. ತಪ್ಪಿದ್ದು ಸ್ವಲ್ಪ ಆಗ್ಲಿ, ಮಗು ನನ್ನದೇ. ನನ್ನ ಕೈಗೆ ಜಾಗ್ರತೆ, ಜಾಗ್ರತೆ, ಚೆನ್ನಾಗಿ ನೋಡಿಕೋ ಮಗು, ಜಾಗ್ರತೆ. ಇಲ್ಲ ಅಮ್ಮ. ಹೋದಳ ಈ ಮಗುಗೆ ಏನು ಮಾಡಬೇಕು ಇಲ್ಲಿಯಲ್ಲ, ಅಲ್ಲಿ ಅಲ್ಲಿ ಮಾಡ್ತೇನೆ. Thank you.
ನನ್ನ ಕೃಷ್ಣನು ಪೂತನಿಯ ಮುಳೆಯನ್ನು ಕುಡಿದು ಕುಡಿದು ಯಾವ ಮಗು ಅಂತ. ಬಹುಶಃ ಇವತ್ತು ಇದಕ್ಕೆ ಹಸಿವಾಗಿರಬೇಕು. ಹಸಿವಾದ್ರೆ ಮಕ್ಕಳಿಗೆ ಏನು ಮಾಡೋದು? ಹಾಲು ಉಣಿಸಬೇಕು. ಹೌದು, ಹಾಲು ಉಣಿಸುವುದು. ಇದು ಇವ ಯಾರ ಮಗ? ಆ ಕೃಷ್ಣನ ಮಗ. ಕೃಷ್ಣ ಏನು ಮಾಡಿದ್ದಾನೆ? ಹಾಲು ಉಣಿಸಿದಂತಹ ಭೂತನಿಯನ್ನೇ ಅಂತವನ ಮಗ ಇವ ನನ್ನನ್ನು ಬಿಟ್ಟಾನ? ಇವ ನನ್ನನ್ನು ಬಿಟ್ಟ? ಇವನು ಖಂಡಿತವಾಗಿ ಇವ ಬಿಡ್ಲಿಕ್ಕಿಲ್ಲ. ಹಾಗಾದ್ರೆ ಇವನಿಗೆ ಏನು ಮಾಡುವುದು? ಸಮುದ್ರ ಆ ಸಮುದ್ರಕ್ಕೆ ಬೀಸಾಡಿದ್ರೆ ಜಲಚರಗಳು ತಿಂದು ಈ ಮಗು ನಾಶ ಆಗ್ತದೆ. ಆದ್ದರಿಂದ ಈ ಮಗುವನ್ನು ಸಮುದ್ರಕ್ಕೆ ನಾಶವಾಗಿದ್ದಾನೆ. ಇನ್ನು ಹಾಗೆ ಬಿದ್ದು ಬರ್ತೇನೆ. ಕರೆದಾಗಿ ಬಾರದಿರೆ ಸತಿ ಭಯದೋ ಬಿತ್ತಿಳೆ ಗೊರಗುತ ಹಲುಬುತ ಕದ್ದವರಾರೆಲ್ಲ ತಂದ ನಿಲ್ಲಿ ಕನೆನು ತೋಮು ಕುಮಾರ ನಿನ್ನೆ ಬಾಳ ಸವಿಯಳಿತು ತಾಪೋದನೋ ಭುವಿಯೊಳೆಲ್ಲಯ ತೆರದಿ ಹತಭಾಗ್ಯ ರುತ್ತವಿತರೆ ಕಿವಿದತಿ ಕುಮಾರ ದಿಸೆಯಿಂದ
ತಂಗಿಡುವುದೇಕೀಗ ಮಾರನ ನಂಗ ನೆನೆಸಿದ ಪೂರ್ವದಲ್ಲಿ ಶಿವಮುನಿದ ದೆಸೆಯಿಂದ ಮಂಗಲಾತ್ಮಕನೊಂದು ಕರುಣದಿ ಅಂಗಜನು ಮರು ಜನ್ಮವಡಿದು ಪುರಂಗನೇತ್ರೆಯೇ ನಮ್ಮೊಳಗೆದಿರಿ ಬಾಧಿಸದು ಬವಣೇ ರಂಗನಾಯಕ ಎಂದ ನರಸಿಗೆ ಮಡಿಲಲ್ಲಿ ಇರಬೇಕಾದ ಮಗು ಕಣ್ಣಿಗೆ ಕಾಣುವುದಿಲ್ಲ ಅಂತ ಹೇಳಿ ಕಡವಳಿಸ್ತಾ ಇರೋದ? ಹೌದು ಸ್ವಾಮಿ. ನೀನು ಈ ರೀತಿಯಾಗಿ ದುಃಖಿಸುವುದ? ಎಲ್ಲಿ ಹೋದ? ದುಃಖಿಸುವುದಕ್ಕೆ ನಾವು ಹಿಂದೆ ಮುಂದೆ ಸ್ವಲ್ಪ ಯೋಚನೆ ಮಾಡಿ ಗ್ರಹಿಸಿ ಮತ್ತೆ ದುಃಖ ಮಾಡೋದಲ್ವಾ? ಕೆಲವರಿಗೆ ಒಂದು ಅಭ್ಯಾಸ ಉಂಟು. ಏನಂತ ಹೇಳಿದ್ರೆ ಅರ್ಥಾರ್ಥ ಸಂಬಂಧ ಇಲ್ಲದ ಯಾವುದೇ ಶಬ್ದಗಳನ್ನು ಎಳೆತಂದು ವಿಸ್ತೃತ ಮಾತಾಡಿದ ಅಂತ ಹೇಳಿದ್ರು. ಲೋಕಕ್ಕೆ ಮುಖಕ್ಕೆ ತೋರಿ ಮೂಲ್ಯ ಅಂತ ಹೇಳಿದ್ರೆ ಅಮೂಲ್ಯ ಅಂತ ಹೇಳಿ ಶಬ್ದಾರ್ಥ ಗೊತ್ತಿರೋದಿಲ್ಲ ಅವ್ರಿಗೆ. ಮಾತಾಡೋದೊಟ್ಟು ಹಾಗೆ ನೀನು ಕೂಗುವುದು ಇಲ್ಲದಿದ್ರೆ ಹೀಗುಂಟು. ಅವ ಯಾರು ಅಂತ ಹೇಳಿ ಶಿವ ಹೊರ ಕೊಡುವಾಗಲೇ ಹೇಳಿಲ್ವ? ಹಿಂದೆ ಶಿವನ ಸುಟ್ಟುಕೊಂಡಾಗ ಹಣಗಣ್ಣಿನ ಉರಿಗೆ ಸಿಲುಕಿ ಭಸ್ಮೀಭೂತನಾದ ಅದೇ ಮಗು ಮತ್ತೆ ಹುಟ್ಟಿ ಬರಬೇಕು ಅಂತ ಹೇಳಿದ್ದ. ಹೌದಾ? ಹಾಗಂತ ಹೇಳಿದ ಮೇಲೆ ಮತ್ತೆ ನಮಗೆ ಕಂದನಾಗಿ ಅವ ಹುಟ್ಟಿ ಬರಬೇಕು. ಯಾಕೆ ಬರ್ಬೇಕಂತ ಹೇಳಿದ್ದು? ನನಗೆ ಸಂತಾನ ಬೇಕು ಅಂತಲ್ಲ, ನಿನಗೆ ಮಗು ಬೇಕು ಅಂದ್ರೂ ಅಲ್ಲ, ಲೋಕ ಕಲ್ಯಾಣ ಆಗಬೇಕು ಎಂಬಂತ ಉದ್ದೇಶವನ್ನು ಇರಿಸಿಕೊಂಡವನಿದ್ದಾನೆ. ಹಾಗಿದ್ರೆ ಅವನದಾದಂತ ಒಂದು ಉದ್ಯೋಗ ಉಂಟು ಅಂತ ಆಯ್ತಲ್ಲ, ಆ ಉದ್ಯೋಗವನ್ನು ಬಿಟ್ಟು ಅರ್ಥಾರ್ಥ ಸಂಬಂಧ ಏನಾದ್ರೂ ಮಾಡೋದಕ್ಕೆ ಅವಸಿದ್ದಾನೆ ಇರುವುದಿಲ್ಲ. ಆದ್ರಿಂದ ರುಕ್ಮಿಣಿ, ನಿನ್ನ ಮಗು ಇಲ್ಲ ಅಂತ ಅಲ್ಲ, ಲೋಕದ ಕಣ್ಣೀರು ಒರೆಸಬೇಕಲ್ಲ ಎಂದು ನಾವು ಚಿಂತನೆ ಮಾಡಬೇಕು. ಚಿಂತನೆ ಮಾಡಿದಾಗ ಹರ ಆಡಿದಂತಹ ಮಾತು ಹರನುಡಿಯು ಪುಸಿಯಾದದು ಎಂದು ನಿನಗೆ ಭರವಸೆ ಇದ್ರೆ ಅವನಂತ ಉದ್ಯೋಗ ಮಾಡ್ತಾನೆ, ಲೋಕ ಕಲ್ಯಾಣ ಮಾಡ್ತಾನೆ. ಮತ್ತೆ ಇಲ್ಲಿಗೆ ಬರಬೇಕು ಅಂದ್ರೆ ಇಲ್ಲಿಗೆ ಬರ್ತಾನೆ. ಯಾವ ರೀತಿಯಲ್ಲಿ ಅಂತ ಕೇಳಿದ್ರೆ ಶರದಿಯಲ್ಲಿದ್ದಂತ ಯಾವುದೇ ನಿಜಲ್ಲ ಅದು ಮತ್ತೆ ಮೇಲೆ ಏರಿ ಆವಿಯಾಗಿ ಮೇಲೆ ಏರಿ ಮೋಡವಾಗಿ ಮತ್ತೆ ಯಾವುದೋ ಪರ್ವತದ ಸುದ್ದಿಗೆ ಬಿದ್ದು ಮತ್ತೆ ಹೊಳೆಯಾಗಿ ಹರಿದು ಎಲ್ಲಿಗೆ ಸೇರ್ತದೆ? ಮತ್ತೆ ಶರದಿಗೆ ಸೇರ್ತದೆ. ಹಾಗೆಯೇ ಈ ಮಗು ಈಗ ತನ್ನದಾದ ಕರ್ತವ್ಯವನ್ನು ಮಾಡಿ ಲೋಕಕ್ಕೆ ಹಿತವನ್ನು ಮಾಡುವುದರ ಜೊತೆಗೆ ಮತ್ತೆ ನಮ್ಮ ಮಡಿಲಿಗೆ ಬಂದು ಸೇರ್ತಾನೆ. ಚಿಂತಿಸಬೇಡ, ನಿಶ್ಚಿಂತೆಯಿಂದ ನಮ್ಮ ಕರುಣದಿಂದಲೇ ಕಾಯೋ ವರುಣಪ್ಪ, ಶರಣು ಶರಣು ಸ್ವಾಮಿ ವರುಣಪ್ಪ, ಶರಣು ಶರಣು ಸ್ವಾಮಿ ವರುಣಪ್ಪ, ನಮ್ಮ ಕರುಣದಿಂದಲೇ ಕಾಯೋ ವರುಣಪ್ಪ, ನಮ್ಮ ಕರುಣದಿಂದಲೇ ಕಾಯೋ ವರುಣಪ್ಪ, ಶರಣು ಶರಣು ಸ್ವಾಮಿ ವರುಣಪ್ಪ. ನಿನಗೈಯ ವರುಣಪ್ಪ, ಪಡುದಿಕ್ಕು ನಿನಗೈಯ ವರುಣಪ್ಪ, ದೊಡ್ಡ ಕಡಲಿ ಕುಡಿಯ ನೀನೇ ವರುಣಪ್ಪ, ದೊಡ್ಡ ಕಡಲಿ ಕುಡಿಯ ನೀನೇ ವರುಣಪ್ಪ, ಶರಣು ಶರಣು ಸ್ವಾಮಿ ವರುಣಪ್ಪ. ವರುಣಪ್ಪ ಬಿಡದೆ ಬೇಡುವೆ ಮೈಯ ವರುಣಪ್ಪ, ನಮ್ಮ ಒಡಲಿಂಗಿಯುವ ನೀನೇ ವರುಣಪ್ಪ, ನಮ್ಮ ಒಡಲಿಂಗಿಯುವ ನೀನೇ ವರುಣಪ್ಪ, ಶರಣು ಶರಣು ಸ್ವಾಮಿ ವರುಣಪ್ಪ, ಸ್ವಾಮಿ ವರುಣಪ್ಪ.
ನಮ್ಮ ಒಡಲಿಂಗಿಯುವ ನೀನೇ ವರುಣಪ್ಪ, ನಮ್ಮ ಒಡಲಿಂಗಿಯುವ ನೀನೇ ವರುಣಪ್ಪ, ಶರಣು ಶರಣು ಸ್ವಾಮಿ ವರುಣಪ್ಪ, ನಮ್ಮ ಕರುಣದಿಂದಲೇ ಕಾಯೋ ವರುಣಪ್ಪ, ಶರಣು ಶರಣು ಸ್ವಾಮಿ ವರುಣ. ಮೀನುಗಳನ್ನ ಹಿಡಿದು ಜೀವನ ಸಾಗಿಸುವವರು, ಪ್ರತಿದಿನ ನಮ್ಮ ಆರಾಧ್ಯ ದೇವನಾದಂತಹ ಅಗ್ನಿದೇವನಿಗೆ ಮನಸಾರ ಧ್ಯಾನಿಸಿ ಅವರನ್ನ ಪೂಜಿಸಿ, ವರುಣಪ್ಪನನ್ನ ಪೂಜಿಸಿ ಜೀವನ ಸಮುದ್ರಕ್ಕೆ ಇಳಿಯುವವರು ನಾವು. ಇಂದು ಕೂಡ ಪಡುವನ ಕಡಲಿನೊಡೆಯ ಆ ವರುಣ ದೇವನನ್ನ ಪೂಜಿಸಿ ಅವನಿಗೆ ನಮಸ್ಕರಿಸಿ ನಾವು ಸಮುದ್ರಕ್ಕೆ ಇಳಿಯಬೇಕು. ಪೂಜೆ ಪುರಸ್ಕಾರಗಳನ್ನ ಮಾಡಿದಂತಾಯ್ತು. ಹಾಗಾದ್ರೆ ಎಂದಿನಂತೆ ನಾವು ತಂತೆವಲ್ಲ ಬಲೆಯನ್ನು ಅದನ್ನು ಸಮುದ್ರಕ್ಕೆ ಬಿಸಾಡುವ. ಏನು ಆಶ್ಚರ್ಯ, ಪ್ರತಿದಿನ ಬಲೆಯನ್ನ ಸಮುದ್ರಕ್ಕೆ ಹಾಕುವವರು ನಾವು. ಇಂದು ಕೂಡ ಬೀಸಿದ ಬಲೆಯನ್ನು ಎಳೆಯುವಾಗ ಭಾರ ಎಷ್ಟೋ ಮೀನುಗಳ ರಾಶಿ ಇದೆ ಎಂದು ಅನಿಸಿತು. ಹಾಗೋ ಹೀಗೋ ಮಾಡಿ ಬಲೆಯನ್ನು ತಂದು ಸಮುದ್ರದ ದಡೆಗೆ ಸೇರಿಸಿದೆವು. ಹಾಗಾದ್ರೆ ಬನ್ನಿ ಬನ್ನಿ, ಮೀನುಗಳು ಎಷ್ಟಿದೆ ಎಂದು ನೋಡೋಣ. ಮನುಷ್ಯರ ಮಗುವಿನ ಗಾತ್ರದ ಮೀನು. ಇಷ್ಟರವರೆಗೆ ನಾನು ಈ ಜೀವನದಲ್ಲಿ ಇಂಥ ಮೀನುಗಳನ್ನು ನೋಡಲಿಲ್ಲ. ಹಾಗಾದ್ರೆ ಇಷ್ಟು ದೊಡ್ಡ ಮೀನು, ಇದನ್ನು ಈಗ ನಾವು ಮಾರಾಟ ಮಾಡಿದರೆ ಸಂಪಾದನೆ ಮಾಡಬಹುದು, ಹಣ ಸಹ ತುಂಬಾ ಸಿಗಬಹುದು. ಆದ್ರೆ ಈ ಮೀನನ್ನು ನೋಡುವಾಗ ಏನೋ ಒಂದು ವಿಶೇಷತೆ ಕಾಣುತ್ತಾ ಇದೆ. ಹಾಗಾದ್ರೆ ಹೀಗೆ ಮಾಡೋಣವ, ಹೇಗೆ ಈ ಮೀನನ್ನು ನಮ್ಮ ದೊರೆಗೆ ಕೊಂಡೋಗುವ. ದೊರೆಗೆ ಕೊಟ್ರೆ, ನಾವು ಕಾಣಿಕೆಯಾಗಿ ಕೊಟ್ರೆ ಅವರಿಗೆ ಖುಷಿಯೂ ಆಗ್ತದೆ, ನಮಗೆ ದೊಡ್ಡ ಬಹುಮಾನವೂ ಸಿಗುತ್ತದೆ. ಹಾಗಿರುವಾಗ ನೋಡಿ ಬೆಸ್ತರೆ, ಈ ಮೀನನ್ನು ನಾನು ಕೊಂಡೋಗ್ತೇನೆ. ಈ ಮೀನು ಉಂಟಲ್ಲ ತುಂಬಾ ರಾಶಿ ರಾಶಿ, ಇದನ್ನು ಕೊಂಡೋಗಿ ಮಾರ್ಗದ ಬದಿಯಲ್ಲಿ ರಾಶಿ ರಾಶಿ ಹಾಕಿ ಮಾರಾಟ ಮಾಡಿ ನಾನೊಂದು ದೊರೆಯಲ್ಲಿ ಹೊಂದೆ. ಹಳಪತಿ ಎಡೆಗೆ ಕೊಂಡೊಯ್ದ ದೊರೆಯಲಾಲಿತು ಕಡಲೊಳನ ತುದಿರ ಮೀನವನು, ದೊರೆಯುತ್ತೀದಿನ ಬಲೆಗೆ ತಿರುಕೀಗೆ ಪರಮ ಚೋದಿಗವಿದರ ವರ್ಣಗಾತ್ರಿಗಳೆಂದು ಕರಕಾಣಿಕೆಯ ನೀವೆ ಜೀಯ
ಸಾಯಿ ನಿಮ್ಮ ಪಾದಗಳಿಗೆ ವಂದಿಸಿಕೊಂಡಿದ್ದೇನೆ. ಪ್ರತಿದಿನ ಮೀನಿಗಾಗಿ ಬಲೆಯನ್ನ ಬೀಸಿದೆನು, ಆದರೆ ಇಂದು ಬಲೆಯಲ್ಲಿ ಆಶ್ಚರ್ಯಕರವಾಗಿ ಅತಿ ದೊಡ್ಡದಾದ ಒಂದು ಮಗುವಿನ ರೂಪದ ಮೀನು ನನ್ನ ಬಲೆಯಲ್ಲಿ ಸಿಕ್ಕಿತು. ಮೀನು? ಹೌದು. ತಿನ್ಲಿಕ್ಕಲ್ಲ ದೊರೆ, ನನಗೆ ಬಲೆಯಲ್ಲಿ ಸಿಕ್ಕಿದ್ದು. ಓಹೋ, ಹಾಗೆ. ಈಗ ಅದೆಷ್ಟು ಸಮಯವಾಯಿತು ನೀನು ಇಲ್ಲಿ ಬರದೆ. ದೂರದಲ್ಲಿ ವ್ಯಾಪಾರ ಆದ್ರೆ ಅಲ್ಲಿಂದಲೇ ಹೋಗುವುದು, ಇಲ್ಲೇ ನೆನಪಿರುವುದಿಲ್ಲ. ಈಗ ಬಂದಿದ್ದೆಲ್ಲ ಇದನ್ನು ನನಗೆ ಮಾರಾಟ ಮಾಡಿ ಹಣ ಸಂಪಾದಿಸಬಹುದಿತ್ತು, ಆದ್ರೆ ನಿಮ್ಮ ಮೇಲಿನ ಪ್ರೀತಿಯಿಂದ ನಿಮಗೆ ಒಂದು ಬಹುಮಾನವಾಗಿ ಕೊಡುವ, ಕಾಣಿಕೆಯಾಗಿ ಕೊಡುವ ಅಂತ ಹೇಳಿ ಈ ಮೀನನ್ನು ತಗೊಂಡು ಬಂದೆ. ನೋಡಿದರೆ ಇದನ್ನು ನೋಡುವಾಗ ದೊಡ್ಡದಾಗಿ ಮಗುವಿನ ಗಾತ್ರ ಕಾಣುತ್ತಾ ಇದೆ, ಏನಾದರೂ ಒಂದು ವಿಶೇಷತೆ ಇರಬಹುದು. ನೀವು ಸಿಕ್ಕಿದ ಅಪರೂಪದ ಮೀನನ್ನು ತಂದು ನನ್ನ ಪಾದ ಕಾಣಿಕೆಯಾಗಿ ಒಪ್ಪಿಸಿದವರಿದ್ದ ಇದಕ್ಕೆ ಸರಿಯಾದ ಒಂದು ಅಡುಗೆ, ಮೊದಲು ಅಡುಗೆ ಮಾಡಬೇಕು. ತಂದದ್ದ ನಿನಗೆ ಯೋಗ್ಯವಾದಂತಹ ಬಹುಮಾನ. ಎಲ್ಲಿದ್ದಾಳೆ ಮಾಯಾವತಿ? ಎಲ್ಲಿದ್ದಾಳೆ ಮಾಯಾವತಿ? ಬೆಸ್ತರು ಬಂದಿದ್ದಾರೆ ಹೊಸ ತರದ ಮೀನಂತೆ, ಗಾತ್ರ ಬಹಳ ದೊಡ್ಡದ. ಹೌದು, ಅದೇ ವಿಶೇಷವಾಗಿ ಸಿಕ್ಕಿದ ಮೀನನ್ನು ನನಗೆ ಕಾಣಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ. ಬೇರೆ ಬೇರೆ ರೀತಿಯ ಖಾದ್ಯ ಅದರಲ್ಲಿ ತಯಾರಿಸಿದೆ. ಒಡೆಯ ಏನು ತಗೊಳ್ಳಿ ಅಮ್ಮ, ಈ ಮೀನಿಂದ ನಿಮಗೆ ಬೇಕಾದಂತಹ ಸಿದ್ಧತೆಯನ್ನು ಮಾಡಿದ್ದೇನೆ. ಬೇಕಾದಷ್ಟು ತೆಗೆದು ಒಂದೇ ಬಗೆಯ ಖಾದ್ಯ ಅಲ್ಲ, ಇದರಲ್ಲಿ ಸ್ವಲ್ಪ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಕೊಚ್ಚು, ಎಣ್ಣೆಯಲ್ಲಿ ಕರಿಯು. ಸ್ವಲ್ಪ ಎಣ್ಣೆ ಇಲ್ಲ, ಸ್ವಲ್ಪ ಕರಿಬೇಕು, ಸ್ವಲ್ಪ ಉರಿಯಬೇಕು. ಆಯ್ತಾ? ಮತ್ತೆ ಇನ್ನು ಅಕ್ಕಿಯನ್ನ ಚೆನ್ನಾಗಿ ಪುಡಿ ಮಾಡಿ, ಅಕ್ಕಿ ಆ ಅಕ್ಕಿಯ ಪುಡಿಯನ್ನು ಇದರ ಮೇಲೆ ಹಾಕು. ಅದಕ್ಕೆ ಸ್ವಲ್ಪ ರುಚಿ ಒಳ್ಳೇದಾಗ್ತದೆ, ಮೆಣಸು ಸಹ ಹಾಕ್ಬೇಕು. ಹೌದು, ಉಪ್ಪು ಸರಿ ಸೇರಿಸಬೇಕು. ಹುಳಿ ನಿಮಗೆ? ಹುಳಿ ಬೇಕೇ ಅಲ್ಲ, ಅದರ ಒಟ್ಟಿಗೆ ಸ್ವಲ್ಪ ಶುಂಠಿಯನ್ನು ಸೇರಿಸಿ ನೋಡ, ಒಂದು ರುಚಿ ನೋಡು. ಹಾಗೆ ಎಷ್ಟು ತುಂಡು ಮಾಡಬೇಕು? ತುಂಡು ಎಷ್ಟು? 65 ತುಂಡಾಗಬೇಕು. 65? ಒಡೆಯ ಏನು ಕೋಳಿಯ ಪಲ್ಯದಲ್ಲಿ 65 ತುಂಡು ಮಾಡಿ ಖಾದ್ಯ ಮಾಡುವುದು ಗೊತ್ತುಂಟು, ಮೀನಿ ಅದರಲ್ಲಿ ಇಷ್ಟ ತನಕ ಮಾಡಲಿಲ್ಲ. ಇದರಲ್ಲಿ ಯಾಕೆ ಆಗುವುದಿಲ್ಲ ಅಂತ ನಾವು ನೋಡ್ಬೇಕು. ಅಲ್ಲ, ಆಗುತ್ತದೆ. ನಿಮಗೆ ಉತ್ತರಾದಿ ಬೇಕಾ, ದಕ್ಷಿಣಾದಿ ಬೇಕಾ, ನಿನ್ನ ಪಾಶ್ಚಿಮಾತ್ಯದ್ದು ಬೇಕಾ, ಪೌರಾತ್ಯದ್ದು? ನಿನ್ನನ್ನು ಆಯ್ಕೆ ಮಾಡಿದ್ಯಾಕೆ? ಮತ್ತೆ ಎಲ್ಲವನ್ನು ತಯಾರಿಸಿ ಅಂತ ಹೇಳಿದ್ಯಲ್ಲ ಅವತ್ತು, ಈಗ ನೋಡ್ಬೇಕು ನಿನ್ನ ಕೈ. ಅಲ್ಲ, ಕೈ ರುಚಿ ನೋಡಿದ್ದೇನೆ. ಈ ಕೈಯಲ್ಲಿ ಊಟ ಮಾಡಿದ್ದು ಈ ಕೈಯಲ್ಲಿ ಪರಿಮಳ ಬರ್ತಿದ್ದ ಹಾಗೆ ಅಂತ ರುಚಿ. ಅದಕ್ಕಾಗಿ ನೀನೇ ಆಗ್ಬೇಕು, ಬೇರೆ ಯಾರಲ್ಲಿ ಕೊಡಬೇಡ. ಬೇಕು ಬೇಕಾದಂತ ಖಾದ್ಯವನ್ನು ತಯಾರಿಸಬೇಕು, ನಮ್ಮ ಮಣಿಪುರದ ಎಲ್ಲರಿಗೂ ಗುಣಪಡಿಸಬೇಕು. ಉಪಕಾರ ಸಮಯದ ಸನುರಾಗದೊಳಿದನು ಸಾಕಿ ಸೆಂದೆನೆ ಕೇಳಿ ಮೀನನು ಇದನು ರತಿಯು ಜವದಿಗೆ ಮೀನಕೇತನ ರಮಣಿ ಮೀನಿನುದರದೊಳಿತು ಹಾನಿಗುಳದಿಗ ಶಿಶುವ ಪರಿಗಿಸುತ್ತ ವಿಸ್ಮಯ ದೀಗೆ ಏನಿದದು ಭೂತ ಕಳರ ಮಾಯವೋ ಸುರರ ಶಕುನವೋ ವಿಧಿಯ ಲೀಲೆಯೇನು? ಮೀನ ಬಸಿರಲಿ ನರರ ಕೂಸುಗೆದು ಬದುಕುವುದೇ ನಾನರಿಯ ನೀ ಮರ್ಮವನೆಂದು ಬೆರಗನಾತಿರಲು ಬೆರಗನಾತಿರಲು. ಓ, ಅದ್ಭುತವನ್ನು ಕಾಣುತ್ತಾ ಇದ್ದೇನೆ. ಖಾದ್ಯವನ್ನು ತಯಾರಿಸು ಎಂಬುದಾಗಿ ಒಡೆಯ ನೀಡಿದಂತಹ ದೊಡ್ಡದಾದ ಮತ್ಸ್ಯ, ಈ ಮತ್ಸ್ಯವನ್ನೇನು ಹೊಟ್ಟೆಯ ಭಾಗದಲ್ಲಿ ಸಿಗಬೇಕು ಎಂಬುದಾಗಿ ತರಿಸಿದಾಗ ವಿಚಿತ್ರವನ್ನೇ ಕಾಣುತ್ತಾ ಇದ್ದೇನೆ. ಮತ್ಸ್ಯದ ಬಸಿರಲ್ಲಿ ಮಾನವ ಕೂಸು ಹೇಗೆ ಬಂತಿದ್ದು? ವಿಚಿತ್ರವೇ ಅಲ್ವೇ? ಮತ್ಸ್ಯದ ಹೊಟ್ಟೆಯಲ್ಲಿ ಮತ್ಸ್ಯದ ಮರಿಗಳು ಹುಟ್ಟುವುದು ಕೇಳಿದ್ದೇನೆ, ಆದರೆ ಮಾನವ ಶಿಶು ಬಂತು ಅಂತ ಹೇಳಿ ಏನಿದು?
ರಕ್ಕಸರ ಮಾಯೆಯೋ? ಹರಿಯದಾದಿ ಇರುವುದು ರಕ್ಕಸರ ತಾಣ, ಹಾಗೆಂದು ನನ್ನನ್ನು ಪರೀಕ್ಷಿಸುವುದಕ್ಕಾಗಿ ಈ ರೀತಿ ಆಯಿತು? ಅಥವಾ ಸುರರು ನೀಡಿದಂತಹ ಶುಭ ಶಕುನ ಶಕುನವು ನನ್ನ ಇನಿಯರನ್ನು ಸೇರುವಂತಹ ಶುಭಗಳಿಗೆ ಹತ್ತಿರ ಆಗುತ್ತದೆ ಎಂಬುದಾಗಿ ಈ ಮೂಲಕವಾಗಿ ತಿಳಿಸಿದ್ದಾರೆ? ಏನು ಅರ್ಥವಾಗುತ್ತಾ ಇಲ್ಲ. ವೀಣೆ ನುಡಿಸುತ್ತ ಬಾನಿಳಿದು ನಾರದನು, ವೀಣೆ ನುಡಿಸುತ್ತ ಬಂದ ಬಾನಿಳಿದು ನಾರದನು ಪ್ರಹರನ ಸ್ಮರಿಸುತ್ತ ಬಂದ. ಹಗಲು ಅಂತ ಇಲ್ಲ, ಅಡಿಗೆ ಮನೆಯವರೆಗೂ ಬರ್ತೇವೆ. ಅಲ್ಲ ಸ್ವಾಮಿ, ನನಗೊಂದು ಸಂದೇಹ, ನನ್ನಲ್ಲಿದ್ದಂತಹ ಸಂದೇಹವನ್ನು ಪರಿಹರಿಸುವುದಕ್ಕಾಗಿಯೇ ನೀವು ಬಂದಿರೋ? ಖಂಡಿತ ಹೌದು. ನೋಡಿದ್ದೀರಾ? ಇಲ್ಲದೆ ಇದ್ರೆ ಅಡಿಗೆ ಮನೆಯಲ್ಲಿ ನನಗೆ ನಡುವೆ ಅಡುಗೆ ಮನೆಯಲ್ಲಿ ಕತ್ತರಿಸಿದಂತಹ ಮತ್ಸ್ಯ, ಆ ಮತ್ಸ್ಯದ ಬಸಿನಲ್ಲಿ ಮಾನವ ಕೂಸೋದನ್ನು ಕಂಡಿದ್ದೇನೆ ಪ್ರಭು. ಏನು ಅಂತ ಅರ್ಥ ಆಗ್ತಾ ಇಲ್ಲ. ಅರ್ಥ ನಾನು ಹೇಳ್ತೇನೆ. ಕಾಯಬೇಕೆಂದೆನೆ ತೋಯ ಜಾಕಿಯೊಳೆಂದ ಮಾಯಕ ದರ್ಭಕ ನಲ್ಲ ಕಾಯದ ನೀತನೆ ನರದೇಗಿಯಾಗಿಗ ಕಾಯದ ನೀತನೆ ನರದೇಗಿಯಾಗಿಗ ಪ್ರಿಯದೋಳಿ ತನ ಸಲದೋ ನಿನ್ನ ಮನದಲ್ಲಿ ಯಾವಾಗ ಪ್ರಶ್ನೆ ಉದ್ಭವಿಸ್ತದೋ, ಮುಂದೇನು ಎಂಬಂತಹ ಚಿಂತೆ ಕಾಡ್ತದೋ, ಆ ಸಂದರ್ಭದಲ್ಲಿ ಸದಾ ನಾನು ಬರ್ತಾ ಇರ್ತೇನೆ. ಈ ಸಂದರ್ಭದಲ್ಲೂ ಬರುವುದಕ್ಕೆ ಕಾರಣ ಅದೇ. ಮಗು ಯಾವುದು, ಮಗು ಯಾರಿದ್ದು, ಈ ರೀತಿಯ ಚಿಂತೆ ನಿನ್ನಲ್ಲಿ? ಇದು ಮೀನಿಯ ಮಗು ಅಲ್ವಾ? ಅಲ್ಲ ಅಲ್ಲ, ಮತ್ತೆ ಇದು ನಿನ್ನ ಗಂಡ. ನನ್ನ ಗಂಡ ಅಂದ್ರೆ ಆ ದಿವಸ ಹೇಳಿದಂತಹ ಮಾತು ನಿಜವಾಗುವಂತಹ ಕಾಲ ಸಂಗೀತ ಆಗಿದೆ. ಕೃಷ್ಣನ ಮಗನಾಗಿ ಈ ಇಳೆಯದಲ್ಲ ಕಂದುಕೊಂಡ, ಆದ್ರೆ ಆ ದುಷ್ಟ ಇದ್ದಾನಲ್ಲ, ತನ್ನ ತಂಗಿಯನ್ನು ಕಳಿಸಿ ರುಕ್ಮಿಣಿಯನ್ನು ಮೋಸ ಮಾಡಿ ಆ ಮಗುವನ್ನು ಕದ್ದುಕೊಂಡು ಹೋಗಿ ಸಮುದ್ರಕ್ಕೆ ಬಿಸಾಡಿ. ಸಮುದ್ರದಲ್ಲಿ ಮೀನು ನುಂಗಿತು, ಮೀನು ಇಲ್ಲಿಗೆ ಬಂತು, ಇಲ್ಲಿ ನೀನು ಸಿಗಿದಿ, ಹೊಟ್ಟೆಯನ್ನು ಹೊರಗೆ ಬಂದು. ಸ್ವಾಮಿ ಬಹಳ ಚೆನ್ನಾಯ್ತು ನೀವು ಬಂದದ್ದು. ನನ್ನ ಗಂಡ, ನನ್ನ ಪತಿದೇವರು ನನ್ನ ಕೈಗೆ ಸಿಕ್ಕಿದ್ದಾರೆ ಶಿಶುವಿನ ರೂಪದಲ್ಲಿ. ನಮ್ಮಿಬ್ಬರ ಸಮ್ಮಿಲನ ಮಾಡುವುದಕ್ಕೆ ನೀವೊಂದು ಕಾರಣರಾದ್ರಿ. ಇದು ಮಗು ಕೈಯಲ್ಲಿ ಸಿಕ್ಕಿದ್ದು ಹೌದು, ಹೌದು ಗಂಡ ಸಿಕ್ಕಿದ್ದು ಹೌದು. ಆದ್ರೆ ಈ ಗಂಡನ ನೀನೀಗ ಇಲ್ಲಿ ಇಟ್ಟುಕೊಳ್ಳಿಕ್ಕಿಲ್ಲ, ಮತ್ತೆ ನೀವು ನಿನ್ನಿಂದೊಂದು ಕೆಲಸ ಆಗಬೇಕು. ಈ ಗಳಿಗೆಯಲ್ಲಿ ಈ ಮಗುವನ್ನು ಕೊಂಡು ಏನೆಲ್ಲ ನಡೆಯಿತು ಅವನೆಲ್ಲ ಎಲ್ಲವನ್ನು ಸ್ಪಷ್ಟವಾಗಿ ಅವನಲ್ಲಿ ಹೇಳಿ, ದುಷ್ಟನಿಗೆ ಒಪ್ಪಿ. ಮುಂದೇನಾಗ್ತದೆ ಅಂತ ದೇವರು ಹೌದು. ಇದನ್ನು ನಾನು ಹೇಳಿದ ವಿಷಯ ಗುಟ್ಟಾಗಿಯೇ ಇಲ್ಲಿ ಮೀನಿನ ಹೊಟ್ಟೆಯಲ್ಲಿ ಸಿಕ್ಕಿದ ಮಗು ಅಂತ ಹೇಳಿ ಮುಂದೆ ನೋಡೋಣ. ಲಾಲಿಸಿ ಕಳರಾಯ ಭಿನ್ನ ಪವಾ ನೀನಿತ್ತ ಮಧ್ಯಮ ತಿಳಿ ನೋಡಿದೆ ಒಂದು ವಿಸ್ಮಯವ ಕಾಲ ದಾಟವ ನೀನೆ ನಿಂಬೆನು ಬಾಲ ನೋರ್ವನು ಮೀನ ಬತಿರುಳ್ಳೋ ಕಾಲ ದಾಟವ ನೀನ ನಿಂಬೆನು ಬಾಲ ನೋರ್ವನು ಮೀನ ಬತಿರುಳ್ಳೋ ಬಾಡಿ ಜನ್ಮವ ನಗುತ್ತಲಿದ್ದನು ಕೇಳಲರಿಯನು ಕೌತುಕದ ಪರಿ ಲಾಲಿತಿ ಕಳರಾಯ ಭಿನ್ನ ಪವ ನೀನಿತ್ತ ಮತ್ಯವ ಸೀಳಿ ನೋಡಿದೇನೋ ವಿಸ್ಮಯವ ಲಾಲಿತೋ ಹಸಿವಾಗ್ತಾ ಉಂಟಾ ನಿಮಗೆ?
ಅಲ್ಲ, ವಿಶೇಷಧರವಾದಂತಹ ಮೀನು, ವಿಶೇಷಧರವಾದಂತಹ ಅಡುಗೆಯನ್ನು ತಯಾರಿಸಿದ್ದಿ, ಎಲ್ಲಿಂದ ಪರಿಮಳ ಬರ್ತದೆ ಅಂದ್ರೆ ಹೀಗೆ ಆರಂಭ ಮಾಡಲಿಲ್ಲ. ಮತ್ತೇನಾಯ್ತು ಸ್ವಾಮಿ? ನೀವು ನಾನಿಗೆ ಹೇಳುವಂತ ವಿಚಾರ ಕೇಳಿದ್ರೆ ಹಸಿವೆ ಮರೆತು ಹೋಗ್ಬೇಕು. ಏನು ನೀವು ನೀಡಿದಂತಹ ಮೀನನ್ನು ಖಾದ್ಯ ಮಾಡುವುದಕ್ಕಾಗಿ ಕತ್ತರಿಸಿದೆ, ವಿಚಿತ್ರವನ್ನೇ ಕಂಡೆ. ಏನು ಮೀನಿನ ಬಸರಲ್ಲಿ ಇದು ಗಂಡು ಶಿಶು ಅದು. ಏನು ಮೀನಿನ ಹೊಟ್ಟೆಯಲ್ಲಿ? ಏನು ಹೇಗೆ ನಾಟಕ ಹೇಗೆ? ಬರುವಾಗಲೇ ಹೊಟ್ಟೆಗೆ ಕೈ ಇಟ್ಟುಕೊಂಡು ಬಂದ ಅವಳಿವಳು, ಈಗ ಮೀನಿನ ಹೊಟ್ಟೆಯಲ್ಲಿ ಮಗು. ಹೌದು ಸ್ವಾಮಿ, ಬಾಲನ ಸುತ್ತಾರಿ ರಾಧೆ ದುಃಖಿದೆ, ಬಾಳಿ ದಯವಿ ಕೋಪಗಳುಗಿದ ಯಾಳಭೂಷಣ ದಿಟವೂ ಪೊರೆವೆನು ಬಾಲನನ್ನು. ಆಶ್ಚರ್ಯ ಪರಮಾಶ್ಚರ್ಯ, ಮೀನಿನ ಹೊಟ್ಟೆಯಲ್ಲಿ ಮಗುವಿನ ಜನನ. ಇದು ಏನು ಅಲ್ಲ, ಅದೆಷ್ಟೋ ಸಮಯದಿಂದ ಸಂತಾನ ಭಾಗ್ಯ ಇಲ್ಲ ಎಂದು ಬೇಸರದಿಂದ ದುಃಖಾಸ್ತನಾಗಿ ಕುಳಿತಂತ ನನಗೆ ಆ ಪರಮೇಶ್ವರನೇ ವರಪ್ರಸಾದವಾಗಿ ಅನುಗ್ರಹಿಸಿದ್ದು. ಇದಕ್ಕೆ ಹೇಳು ಕಾಯಬೇಕು ಎಂಬುದಾಗಿ. ಮಾಯಾವತಿ ಒಡೆಯ, ಪರಮೇಶ್ವರನ ವರಪ್ರಸಾದ, ಇದನ್ನು ನಾನು ಸಾಕಬೇಕು, ಸಲಹಬೇಕು. ಇದರ ತಂದೆಯೂ ನಾನೇ, ತಾಯಿಯೂ ನಾನೇ ಎಂಬ ರೀತಿಯಲ್ಲಿ ಸಾಕಬೇಕು. ಯಾಕೆ, ಇದನ್ನು ಸಾಕುವ ಎಲ್ಲ ಜವಾಬ್ದಾರಿ ನಿನಗೇ ಕೊಡ್ತಾ ಇದ್ದೆ. ಎಷ್ಟು ಸಂತೋಷ ನೋಡಿ ಅಂತ. ಹೆಣ್ಣಲ್ವಾ ನಾನು? ಓ ಹಾಗೆ, ಹೆಣ್ಣು ಮಕ್ಕಳಿಗೂ ಮಗುವಿಗೂ ಹತ್ತಿರ ಸಂಬಂಧ ಅಲ್ಲ ಸ್ವಾಮಿ? ಅದು ಹೇಗೆ ಗೊತ್ತಾ? ಒಂದೆರಡು ಮಕ್ಕಳು ಇದ್ರೆ ಆ ಹೆತ್ತ ನೋವನ್ನು ಅನುಭವಿಸಿದ್ರೆ ಮಕ್ಕಳ ಮೇಲಿನ ವ್ಯಾಮೋಹ ಉಂಟು. ಆದ್ರೆ ಈ ಮಗುವನ್ನು ನೋಡಿದ ಕೂಡಲೇ ಒಂದು ಹೌಹಾರಿ. ಅದು ಮಕ್ಕಳಿಲ್ಲದವರಿಗೂ ಕೂಡ ಹಾಗೆ. ನಾವು ಅದೇ ನೋವಿನಲ್ಲಿ ಇದ್ದವ. ಪರಮೇಶ್ವರನ ವರಪ್ರಸಾದ ಇದು, ಆದ್ದರಿಂದ ಏನೂ ತೊಂದರೆ ಆಗದ ರೀತಿಯಲ್ಲಿ. ಮಮತೆಯಲ್ಲಿ ಕಳೆದುದ ನಾನಾ ದೇವದ ವಿದ್ಯೆಯ ಶಸ್ತ್ರಶಾಸ್ತ್ರವೇ ತಿಳಿದನೆನು ತಬಾಲನ ಕರೆದನು ಕರೆದನು. ಮಗುವಿನ ಪ್ರವೇಶ ಇಲ್ಲಿಗೆ ಆದದ್ದೇ ತಡ. ಮಣಿಪುರದಲ್ಲಿ ಎಂತಹ ಬದಲಾವಣೆ! ಮಗು ಬೆಳೆಯುತ್ತಾ ಇದ್ದಾನೆ. ಬೆಳೆಯುವುದು ಮಾತ್ರ ಅಲ್ಲ, ಅವನಿಗೆ ಬೇಕಾದಂತ ಅಕ್ಷರಾಭ್ಯಾಸ ಶಸ್ತ್ರಾಭ್ಯಾಸವನ್ನು ನಾನೇ ಕಲಿಸಿದ್ದೇನೆ. ಯಾಕೆ, ಈಗಿನ ಗುರುಗಳನ್ನು ಒಬ್ಬರನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ದೊಡ್ಡ ಮನೆಯ ಹುಡುಗ ಅಂತ ಹೇಳಿದ್ರೆ ಅವ ಸ್ವಲ್ಪ ಪಟಲ ಕೊಟ್ಟರು ಸಹ ಮಾತಾಡದೆ ಕುಳಿತುಕೊಳ್ಳುವ ಗುರುಗಳು ಇದ್ದಾರೆ. ಹಾಗಾಗಬಾರದು. ನನ್ನಿಂದಾಗಿ ನಾನೇ ಅವನಿಗೆ ಕಲಿಸಬೇಕೆಂದು ಚಿಂತಿಸಿ ಅವನಿಗೆ ಎಲ್ಲಾ ವಿದ್ಯಾಭ್ಯಾಸವನ್ನು ಕಲಿಸಿದ್ದೇನೆ. ಈಗ ಸರಿಯಾದ ಸೂಕ್ತ ಸಮಯ. ಎಷ್ಟು ಕಲಿತಿದ್ದಾನೆ, ಏನು ಮಾಡಿದ್ದಾನೆ, ಒಂದು ಪರೀಕ್ಷೆ ಆಗಬೇಕು ಮಗನೇ.
ಜನಗೆ ಅನುಮಾನಿಸಲಿರು ಅನುವರ ಮನುಗೆ
ಗುಣಗಳನ್ನು ಪ್ರದರ್ಶಿಸುವವನಿದ್ದೇನೆ. ಹಾಗಾಗಿ ನೀವು ಉತ್ಸುಕರಾಗಿ ನೋಡಿ ನಿಮ್ಮ ಶಿಷ್ಯ ಎಷ್ಟು ಕಲಿತಿದ್ದಾನೆ. ಶಿಷ್ಯ ಅಲ್ಲ ಮಗ, ನೀನು ನನ್ನ ಮಗ. ಆದ್ರೆ ಶಿಷ್ಯನು ಹೌದಲ್ವಾ? ಹಾಗಾದ್ರೆ ಮೊದಲನೇದು ವ್ಯೂಹ ರಚನೆ. ಹಾಗಾದ್ರೆ ಪದ್ಮ ವ್ಯೂಹ ರಚಿಸಿ ನೋಡೋಣ. ಇನ್ನೊಂದು ಸೂಜಿಯ ವ್ಯೂಹ, ವ್ಯೂಹ ಚಲು ಅನ್ನೇ ಚೆನ್ನಾಗೋ ಮನಸ್ಸಿಗೆ ಬಲು ಸಂತಸವಾಗೋ ಕಲಿಪಿಕ ವಿದ್ಯಾ ಹಲದಲ್ಲಿ ಮುಂದಕ್ಕೆ ಬೆಳೆದು ತಗಿದ್ರಿಯ ನೆಯೋಳು ನೀನೇ ಅನೇ ಚೆನ್ನಾಗು ಚೆನ್ನಾಗು. ಎಲ್ಲ ವಿದ್ಯೆಯನ್ನು ನೋಡುವಾಗ ಪರೀಕ್ಷಿಸಿದ್ದಲ್ಲ, ಸಂಶಯವೂ ಅಲ್ಲ, ಒಂದು ನನಗೆ ಹೆಮ್ಮೆ. ಮಗ ನನ್ನಿಂದಲೂ ಹೆಚ್ಚು ಕಲಿತಿದ್ದಾನೆ ಎಂಬುದಾಗಿ ಸಂತೋಷವಾಯಿತು ಮಗನೇ. ನೀನು ಮುಂದೆ ಇಲ್ಲಿ ಉತ್ತರಾಧಿಕಾರಿ ಆಗುವವ, ಅದಕ್ಕೆ ನಿನ್ನನ್ನು ಪರೀಕ್ಷಿಸಿದ ಹೊರತು ಸಂಶಯದಿಂದ ಅಲ್ಲ. ಸಂತೋಷವಾಯಿತು. ಹಾಗೆ ಬೇಕಾದಷ್ಟು ಅಲ್ಲಿ ಈಗ ಆಯಾಸ ಆಗಿರ್ಬೇಕಲ್ಲ, ಬೇಕಾದಷ್ಟು ಹೋಗು ಅಲ್ಲಿ ಅಡುಗೆ ಮಾಡಿ. ನನಗೆ ಸ್ವಲ್ಪ ನೀರಿದ್ರೆ ಸಾಕು, ಆಯಾಸ ಪರಿಹಾರ ಆಗ್ತದೆ. ನೀರಲ್ಲ, ಹೊಸ ಹೊಸ ಅಡುಗೆ ಅವರು ಬಂದಿದ್ದಾರೆ. ನಿಮಗೆ ಏನು ಬೇಕೋ ಅವರಿಂದ ಮಾಡಿಸಿಕೊಂಡು ಸರಿಯಾಗಿ ತಿಂದು ಸೊಂಪಾಗಿ ಬೆಳೆ. ಮದನ ನಿದ್ದಲು ಬಾಲ್ಯ ಕಳೆಯುತ್ತಾಯ ಚತುರ ಚಿನ್ನಿಗನಾಗಿರಂಜಿಸಿ ಚದುರ ತಿಳಿಗನಾಗಿ ರಂಜಿಸಿ ಸುದತಿಯ ದಿನದಿ ನುಡಿದಳು ನುಡಿದಳು ಸುದತಿರತಿಯ ದಿನದಿ ನುಡಿದಳು ಹದನವ ಕೇಳೋ ಸುಂದರ ಗನೀನೋ ಸುರತ ಕೀಳಿಗೋದೆ ಗಯ್ಯ ಸುರತ ಕೀಳಿ
ಕೇಳಿ ಸುರತ ಕೇಳಿ ಸುರತ ಕೇಳಿ ಗೊದಗೆಯ ಕಾಲಗಳಿಯ ಬೀಗ ತುರತ ಕೇಳಿ ಗೊದಗೆಯ ಸುಂದರ ಆದ್ರೆ ನೀವು ಇಂದಿನ ದಿನ ವ್ಯವಹರಿಸುವ ರೀತಿಯಲ್ಲಿ ಏನೋ ಸ್ವಲ್ಪ ಬದಲಾವಣೆ ಕಾಣ್ತಾ ಉಂಟು. ಗೊತ್ತಾಯ್ತಲ್ಲ ನಿನಗೆ, ಅದು ನನ್ನ ಪುಣ್ಯ. ಅಲ್ಲ ಏನು ನಿನ್ನ ಭಾವನೆ? ಏನು ನನ್ನ ಭಾವನೆ? ಹೌದು ಅಲ್ಲ, ನನ್ನ ಭಾವನೆ ಮತ್ತೆ ಹೇಳ್ತೇನೆ. ನೀವು ಯಾಕೆ ಹೀಗೆ ಮಾಡ್ತಾ ಇರುವುದು? ಸುಂದರಾಂಗ ಎಂಬುದಾಗಿ ಕರೆದದ್ದು ಯಾಕೆ? ಯಾಕೆ ನೀನೊಬ್ಬ ಪರಿಪೂರ್ಣನಾದಂತಹ ಪುರುಷ ಈ ಪ್ರಪಂಚದಲ್ಲಿ ನನ್ನ ಪಾಲಿಗೆ, ನಿನ್ನಷ್ಟು ಸುಂದರವಾದಂತಹ ಗಂಡು ಮಕ್ಕಳನ್ನ ಬೇರೆಯವರನ್ನು ಕಂಡ್ರು ನಾನು ಅವರನ್ನ ಸುಂದರಾಂಗ ಅಂತ ಕರೆಯುವುದಿಲ್ಲ. ಯಾಕೆ? ಬದಲಿಗೆ ನಿನ್ನನ್ನೇ ಕರೆಯುವುದು. ಯಾಕೆ? ಯಾಕೆ ನಿನ್ನನ್ನು ನಾನು ಇಷ್ಟಪಟ್ಟಿದ್ದೇನೆ. ಇದು ಹೊಸ ಕತೆ. ಮುಂದುವರಿಸಿ 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 ಅಂತ ಹೇಳುದು ಯಾಕೆ? ಮತ್ತೆ ಮುಂದುವರಿಸು. ಅಲ್ಲ, ನೀವು ನನಗಿಂತ ಹಿರಿಯರು. ಕೊನೆಗೆ ಸೂ ಕೊಡಬೇಕು, ಸಿ ಅಲ್ಲ. ಆಗುವುದಿಲ್ಲ, ನೀವು ನನಗಿಂತ ಹಿರಿಯರು. ನಿಮ್ಮನ್ನು ನಾನು ಯಾವತ್ತೂ ಗೌರವಿಸಬೇಕು. ಹೇಗೆ ಗೌರವ? ಗೌರವ ಭಾವನೆಯಿಂದ ಕಾಣಬೇಕು. ಅದಕ್ಕಾಗಿ ನಿಮ್ಮನ್ನು ಗೌರವಿಸ್ತಾ ಇರುವುದು. ಆಗ್ಲಿ, ನಿನ್ನ ಗೌರವ ಭಾವನೆಗೆ ನಾನು ಶರಣು. ಅದೇ ನನ್ನ ಮನಸ್ಸಿನ ಭಾವನೆಯನ್ನು ಬಿಚ್ಚಿ ಹೇಳ್ತಾ ಇದ್ದೇನೆ. ಏನನ್ನು? ಈ ಹೊತ್ತಿನಲ್ಲಿ ಹಾಗೆ ಹೀಗೆ ಅಂತ ಮಾತಿನಲ್ಲಿ ಕಾಲವನ್ನು ಕಳೆಯದೆ ಇದು ಬಳದಿದ್ದಂತಹ ನನ್ನ ಈ ಮೈ ಮನಸ್ಸು ನಿನ್ನತ್ತ ಆಕರ್ಷಿತವಾಗಿದೆ. ನನ್ನನ್ನು ರತಿ ಸುಖದಲ್ಲಿ ಮುಳುಗಿಸಿ ಸಂತೋಷದಲ್ಲಿ ತೇಲಾಡಿಸು ಸುಂದರಂಗ. ಮದಗ ಜಯಾನಿ
ಬದೆಗೆ ದಯ ಗಜಯಾನಿ ಮದ ಗಜಯಾನಿ ಏನಿ ಮಗಳ ಅಭಿಮಾನ ಬಿರಿ ತುಂಬ ಮೊರಿದವಳು ನೀ ಬಹಳ ಅಭಿಮಾನ ಬಿರಿ ತುಂಬ ಮೊರಿದವಳು ನೀ ಏನೆ ಮದ ಗಜಯಾನಿ ಬಗಳ ಅಭಿಮಾನ ಬಿರಿ ತುಂಬ ಮೊರಿದವಳು ನೀನೆ ತಾಯಿ ಎಂಬ ಭಾವನೆಯಿಂದ ಇಲ್ಲಿಯವರೆಗೆ ಕಂಡದ್ದು ನಾನು ಆ ಮಮಕಾರವನ್ನೇ ನೀನು ನನಗೆ ಈತಾ ಇದ್ದಿ ಎಂಬ ಹಾಗೆ ನಾನು ಭಾವಿಸಿದ್ದೆ. ಇಲ್ಲದೆ ಹೋದ್ರೆ ನೀನೇ ಒಮ್ಮೆ ಆಲೋಚಿಸಂತೆ. ಏನು ಶಂಭರ ಪ್ರಭುಗಳು ನನಗೆ ವಿದ್ಯಾರ್ಜನೆಯನ್ನು ಮಾಡುತ್ತಿರುವಂತಹ ಹೊತ್ತಿನಲ್ಲಿ ನನಗೆ ಹಸಿವಾದಾಗ ನನಗೆ ಬೇಕು ಬೇಕಾದದನ್ನು ಕೊಟ್ಟು ನನ್ನನ್ನು ಪೋಷಿಸಿದವಳು ನೀನಲ್ವೇ? ಹೌದು. ಹಾಗಾದ್ರೆ ಮಕ್ಕಳನ್ನು ಸರಿಯಾಗಿ ಪೋಷಿಸುವವಳು ಯಾರು? ಯಾರು? ತಾಯಿಯಲ್ವೇ. ನೀನು ತಾಯಿಯ ಸ್ಥಾನದಲ್ಲಿ ನನಗೆ ಅಂತಹ ಮಮಕಾರವನ್ನಿತ್ತ ಮೇಲೆ ನಾನು ಅದೇ ಭಾವನೆಯಿಂದಲೇ ಕಾಣಬೇಕೇ ಹೊರತು ಅನ್ಯ ಭಾವನೆಯಿಂದಲ್ಲ. ಯಥಾರ್ಥವಾಗಿ ಹೇಳುವುದಿದ್ರೆ ನೀನು ಹೇಳಿದ ಭಾವನೆ ಎಂದು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹೌದು. ಹಾಗಾಗಿ ಹೇಳ್ತಾ ಇದ್ದೇನೆ. ಸೂನು ನಿನಗೆ. ಯಾರು? ನಾನು. ನೀನು? ಹೌದು. ಯಾರು ಹೇಳಿದ್ದು? ಮತ್ತೆ ನನಗೆ ಸೂನು ನೀನಲ್ಲ. ಅಲ್ಲ, ನನಗೆ ಗೊತ್ತುಂಟು. ಹಾಗಾಗಿ ಹೇಳ್ತಾ ಇದ್ದೇನೆ. ನಿನ್ನ ಮಗ ಸಮಾನನಾದಂತಹ ನನ್ನನ್ನು ಯಾವುದೇ ಕಾರಣಕ್ಕೂ ಆ ಅನ್ಯ ಭಾವನೆಯಲ್ಲಿ ನನ್ನನ್ನು ಕಾಣಬೇಡ. ಅದಕ್ಕೆ ಬೇರೆ ಜನ ಯಾರಾದ್ರೂ ಇದ್ರೆ ಪ್ರಾಣದರಸ ನೀನು, ಪ್ರಾಣದರಸ ನೀನು, ಪ್ರಾಣದರಸ ನೀನು, ಪಂಚಬಾಣ ನೀನು,
ಪಂಚಬಾಣ ಮೀನು ಎನ್ನ ಪೂರ್ವ ಪತಿಯೋ ಪ್ರಾಣದ ರಸ ನೀನು ಪಂಚಬಾಣ ಎಲ್ಲ ಪೂರ್ವ ಪತಿಯೋ ಆಯ್ 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 ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರ ಉಂಟು, ತನ್ನಲ್ಲಿ ಆದಂತಹ ಹಣ್ಣುಗಳನ್ನು ದಾರಿ ಹೋಕರಿಗೆ ನೀಡಿ ಅದವರ ಹೊಟ್ಟೆಯನ್ನು ತುಂಬಿಸ್ತದೆ. ಆ ಮರವನ್ನು ತಾಯಿ ಅಂತ ಹೇಳ್ತಾನೆ ಯಾರಾದ್ರೂ ಮಾನವ? ಇಲ್ಲ. ಹಾಗೆ ಹೊಟ್ಟೆಯ ಪಾಡಿಗಾಗಿ ಬಂದವರನ್ನು ಯಾರನ್ನಾದ್ರೂ ಹೊಟ್ಟೆ ತುಂಬಿಸಿ ಕಳುಹಿಸುವುದು ಅದೊಂದು ಪುಣ್ಯದ ಕಾರ್ಯ. ಆದ್ರೆ ನೀನು ಒಂದು ವಿಷಯ ಅಲ್ಲಿ ಅರಿತುಕೊಳ್ಬೇಕಿತ್ತು. ಏನು? ಮಾವಿನ ಮರದಲ್ಲಿ ನಮಗೆ ಹಸಿವಾದ್ರೆ ನಾವೇ ಕಿತ್ತು ತಿಂದೆವು, ಆದ್ರೆ ತಾಯಿ ಹಾಗಲ್ಲ. ಎಳವೆಯ ಪ್ರಾಯದಿಂದಲೂ ನನಗೆ ಹಸಿವೆ ಎಂಬ ಹಾಗೆ ತಿಳಿಯುವುದಕ್ಕಿಂತ ಮೊದಲೇ ನನ್ನ ಬಾಯಿಗೆ ತುತ್ತಿಟ್ಟವಳು ನೀನು. ಹೌದಾ? ಹಾಗೆ ಹಾಗೆ ಇದ್ರೆ ಯಾರು ಭಾವನೆ ನಿನ್ನ ಮೇಲೆ ಬರಲೇಬೇಕಲ್ವಾ? ನನಗೆ ನಿನಗೆ ಭಾವನೆ ಬಂದಿರಬಹುದು, ಆದ್ರೆ ನನ್ನಲ್ಲಿ ಆ ಭಾವನೆ ಇಲ್ಲ. ಯಾಕೆ ಬರಲೇ? ಯಾಕೆ? ಸ್ಪಷ್ಟವಾದಂತ ಒಂದು ಮಾತನ್ನು ಹೇಳ್ತೇನೆ. ನೀನು ನನ್ನ ಮಗನಲ್ಲ, ನನ್ನ ಉದರದಿಂದ ಜನಿಸಿದವನೇ ಅಲ್ಲ. ಅಲ್ವಾ? ಅಲ್ಲ ಅಲ್ಲ, ಉದರದಿಂದ ಜನಿಸಿದವ ಅಲ್ವೇ. ಅದು ಸರಿ, ಆದ್ರೆ ನಾನು ಅಂದುಕೊಂಡ ಭಾವನೆಯಲ್ಲಿ ಏನಾದರೂ ತೊಡಕುಂಟಾಯ್ತ? ಹೌದು. ಏನು ಕಾರಣ ಉಂಟು? ಕಾರಣ ಏನು? ನೀನು ನನ್ನ ಪ್ರಾಣದ ರಸ. ಯಾವ ಅರ್ಥದಿಂದ ಹೇಳಿದೆ? ಈ ಅರ್ಥ ಅಲ್ಲ, ಕೇವಲ ಬಾಯಿ ಮಾತಿನ ಅರ್ಥ ಅಲ್ಲ. ಮತ್ತೆ? ಜನ್ಮ ಜನ್ಮಗಳ ಅನುಬಂಧ ನಮ್ಮದು. ಹೌದಾ? ಒಂದೊಂದು ಜನ್ಮ ಅಲ್ಲ. ಮತ್ತೆ? ಹಿಂದಿನ ಜನ್ಮದಲ್ಲಿ ಸತಿ ಪತಿಯರಾಗಿದ್ದವರು ನಾವು.
ನಾವೇ. ನೀನು ಯಾರು ಬಲ್ಲೆಯ? ಯಾರು? ಲೋಕವೇ ಒಂದು ಕಾಲದಲ್ಲಿ ಗಡಗುಟ್ಟಿ ನಡೆಯುವಂತಹ ಪಂಚಬಾಣ, ಯಾರ ಬಾಣಗಳಿಗೂ ಹೆದರದೇ ಇದ್ರು ಕೂಡ ಮರ್ಯಾದಾ ಪುರುಷೋತ್ತಮನೊಬ್ಬ ಪಂಚಬಾಣನ ಉರುಬಿಗೆ ಹೆದರ್ತಾನಂತೆ. ಆತ ಗೊತ್ತಿಲ್ಲದೆಯು ಗೊತ್ತಿರುವ ಹಾಗೆಯೂ ಬಾಣ ಪ್ರಯೋಗ ಮಾಡಿದ್ರೆ ಈ ಪ್ರಪಂಚದಲ್ಲಿ ಅಘಟಿತ ಘಟನೆಗಳೇ ನಡೆಯುತ್ತವೆ. ಅಂತಹ ಯೋಗ್ಯತೆಯನ್ನು ಪಡೆದಿರುವಂತಹ ಕುಸುಮ ಶರ, ಕುಸುಮಾವತಿಯ ಅದೀಶ ನೀನು. ಅಂದು ನಿನ್ನ ಅರಸಿಯಾಗಿದ್ದ ರಚಿದೇವಿ ಏನಾನು ನೀನು? ಹೌದು. ಓಹೋ, ಯಾಕೆ ಹೀಗಾಯಿತು, ಯಾಕೆ ಹೀಗ ಇಲ್ಲಿ ನಾನು, ಯಾಕೆ ಹೀಗೆ ನೀನು, ಯಾಕೆ ಹೀಗೆ ಹೌದು ಎಂಬಂತಹ ಪ್ರಶ್ನೆಗಳು ಉದ್ಭವಿಸಿರಬಹುದೇನು? ಸತ್ಯ. ಅದಕ್ಕೆ ಎಲ್ಲ ಪರಿಹಾರವನ್ನು ನಾನು ಹೇಳ್ತೇನೆ. ಸಮಸ್ಯೆಯನ್ನ ಜಟಿಲಗೊಳಿಸುವುದಿಲ್ಲ, ಸುಲಭ ಸೂತ್ರದಲ್ಲಿ ಮುಂದೆ ಕೊಂಡು ಹೋಗುತ್ತೇನೆ. ಸರಿ. ಹರನ ಹಣೆಗಣ್ಣಿಂದ ಸುಟ್ಟು ಹೋದಂತಹ ಮನ್ಮಥ ಭಸ್ಮೀಭೂತನಾಗಿ ಅನಂಗನಾಗಿ ಹೋದಂತಹ ಸಮಯ ಅತ್ತವಳು ನಾನು. ನನಗೆ ಜಗದ್ರಕ್ಷಕನಾದಂತಹ ಶ್ರೀಹರಿ ಹಾಗೂ ದೇವಋಷಿಗಳಾದಂತಹ ನಾರದರ ಮೂಲಕವೇ ಸಮಾಧಾನ ದೊರೆಯಿತು. ಪತಿಯನ್ನು ಕಳೆದಂತಹ ವಿಯೋಗ ನಿನ್ನನ್ನು ಹೆಚ್ಚು ಕಾಲ ಬಾಧಿಸುವುದಿಲ್ಲ. ಮುಂದೊಂದು ದಿನ ದರೆಯಲ್ಲಿ ಜನ್ಮಿಸುತ್ತಾನೆ, ಆತನನ್ನ ಸೇರಿಕೊಳ್ಳುತ್ತಿ ಎಂಬುದಾಗಿ. ಆ ಕಾರಣದಿಂದಲೇ ನಿನ್ನನ್ನು ಅರಸುತ್ತ ಲೋಕ ಲೋಕಗಳನ್ನು ಸುತ್ತಾಡಿ ಅದು ಈ ಭೂಲೋಕವನ್ನು ಸೇರಿದವಳು. ಇಲ್ಲಿ ಸೇರಿ ಈ ಶಂಬರಾಸುರನ ಅರಮನೆಗೆ ಪಾಕದ ಕನ್ಯೆಯಾಗಿ ಇಲ್ಲಿ ಬಂದವಳು. ಕಾರಣ ಉಂಟು, ನಾರದರೇ ಸೂಚಿಸಿದಂತಹ ಮಾತು. ನಿನ್ನಿನಿಯನನ್ನು ಕಾಣಬೇಕಾದ್ರೆ ಅಲ್ಲಿ ಸೇರಿಕೊಳ್ಳು, ಕಾಲವಶಾತ್ ಆತ ಅಲ್ಲಿ ಬರುತ್ತಾನೆ ವಿಧಿಬರಹದ ಮೂಲಕ ಎಂಬುದಾಗಿ. ಹಾಗೆ ಆಯ್ತಲ್ಲ, ದ್ವಾರಕಾಧೀಶನಾದಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ಮಗನಾಗಿ ಹುಟ್ಟಿದವ ನೀನು ಈ ಜನ್ಮದಲ್ಲಿ. ಹೌದಾ? ಹೌದು. ತಾಯಿ ರುಕ್ಮಿಣಿ ದೇವಿಯ ಮಡಿಲಲ್ಲಿದ್ದಂತಹ ಮಗುವನ್ನು ಇದೇ ಶಂಬರಾಸುರನ ತಂಗಿ ಮುದುಕಿಯ ರೂಪದಿಂದ ಬಂದು ಮೋಸಗೊಳಿಸಿ ಆ ಮಗುವನ್ನು ಎತ್ತೊಯ್ದು ಎತ್ತೊಯ್ದದ್ದು ಮಾತ್ರವಲ್ಲ, ಅಂಬರ ಪಥದಲ್ಲಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಮಗುವಿನ ಬಗ್ಗೆ ಭಯ ಮೂಡಿ ಆ ಮಗುವನ್ನು ಕೊಲ್ಲಬೇಕು ಎಂಬ ಉದ್ದೇಶದಿಂದ ಸಮುದ್ರಕ್ಕೆ ಎಸೆದಳು. ಹೌದಾ? ಸಮುದ್ರಕ್ಕೆ ಎಸೆದಂತಹ ಮೀನನ್ನು, ದೊಡ್ಡದಾದಂತಹ ಮಗುವನ್ನು ಮೀನೊಂದು ನುಂಗಿತು. ಮತ್ಸ್ಯಗಾರರು ಆ ಮೀನನ್ನು ಈ ಅರಮನೆಗೆ ತಂದರು. ಖಾದ್ಯವನ್ನು ಮಾಡುವುದಕ್ಕಾಗಿ ಅದನ್ನು ಕತ್ತರಿಸಿದಾಗ ಅದರ ಹೊಟ್ಟೆಯಲ್ಲಿ ಸಿಕ್ಕಿದಂತಹ ಪುತ್ರ ನೀನು, ಮೀನಿನ ಮಗ ನೀನು, ನನ್ನ ಮಗ ಅಲ್ಲ. ಹಾಗಂತ ನಿನ್ನನ್ನು ನಾನು ಸಾಕಿದ್ದು ಯಾಕೆ? ಯಾಕೆ? ಅಲ್ಲಿ ನನ್ನ ಸ್ವಾರ್ಥ ಏನು? ನನ್ನ ಪತಿ ನೀನು ಎಂಬಂತಹ ವಿಚಾರ ನಾರದಿಂದಲೇ ತಿಳಿದಾಗ ನಿನ್ನನ್ನು ರಕ್ಷಿಸಿಕೊಳ್ಳಬೇಕು, ಮಹತ್ತರವಾದಂತಹ ಉದ್ದೇಶ ಹೊಂದಿದೆ. ಕೇವಲ ನಿನ್ನನ್ನು ಸೇರುವುದು ಮಾತ್ರ ಅಲ್ಲ, ಲೋಕ ಕಂಟಕನಾಗಿ ಮೆರೆಯುತ್ತಿರುವಂತಹ ಈ ಶಂಬರಾಸುರನ ವಧೆ ವಿಧಿಲಿಖಿತದಿಂದ ನಿನ್ನ ಮೂಲಕವೇ ಆಗುತ್ತದೆ. ಅದಕ್ಕಾಗಿ ನಿನ್ನನ್ನು ಪೋಷಿಸಿ ಬೆಳೆಸಬೇಕು, ಚೆನ್ನಾಗಿ ನೋಡಿಕೊಳ್ಳುವಂತ ಹೇಳಿದಾಗ ಒಡೆಯನನ್ನು ಒಪ್ಪಿಸಿ ಗುಟ್ಟಿನಲ್ಲಿ ಅಡುಗೆಯ ಕೋಡೆಯಲ್ಲಿ ನಿನ್ನನ್ನು ಇರಿಸಿ ರಕ್ಷಣೆ ಮಾಡಿದವಳು ನಾನು. ನಲವಿಯುಗಾರತಿಯುರಮಣಗಿ ಕಳೆದ ಜನ್ಮದ ಕಥನವರೋಗನು ತಳೆದ ಸೂಜಯವಳಿದು ಸ್ಮರಣದಿ ತೂತದಲ್ಲಿರಲು ಸಂತಸದಿ ಎದ್ದೇಳು. ಒಂದೇ ಒಂದು ಮಾತನ್ನು ಕೇಳ್ತೇನೆ, ನನ್ನನ್ನು ಕ್ಷಮಿಸ್ತೀಯ? ಅಯ್ಯೋ, ನಾನು ಯಾರು ಹೇಳಿ ನನ್ನನ್ನು ಕ್ಷಮಿಸಬೇಕಾದವರು ನೀನು? ನೀನು ಕ್ಷಮಿಸಲೇಬೇಕು. ಯಾಕೆ ಬಲ್ಲಯ್ಯ, ಪ್ರಾಣದ ಹಂಗನ್ನು ತೊರೆದು ನಿನ್ನ ಪತಿಯನ್ನು ಮರು ಪಡೆಯುವುದಕ್ಕಾಗಿ ಇಂತಹ ಸಾಹಸವನ್ನು ಮಾಡಿ ಕೊನೆಗೆ ನಿನ್ನನ್ನು ನಾನು ನನ್ನ ಸತಿಯಲ್ಲ ನನ್ನ ತಾಯಿ ಎಂಬ ಹಾಗೆ ಹೇಳುವಲ್ಲಿಯವರೆಗೆ ಆಯ್ತಲ್ಲ, ಅದನ್ನು ಸಹಿಸಿಕೊಂಡೆ ಅಲ್ಲ ನೀನು? ಅದಕ್ಕಾಗಿ ನಾನು ಕ್ಷಮಿಸು ಎಂಬ ಹಾಗೆ ಕೇಳಿದ್ದು. ಸಹಿಸಲೇಬೇಕು ಸ್ವಾಮಿ. ರತಿ, ಆಗಲಿ, ನಿನ್ನ ಮನದ ಬಯಕೆಯನ್ನು ನಾನು ಈಡೇರಿಸ್ತೇನೆ. ಆದರೆ ಇಲ್ಲಿದ್ದಾನಲ್ಲ ಆ ದೈತ್ಯೇಶ ಶಂಬರ, ಅವನ ವಧೆ ಮೊದಲಾಗಬೇಕು, ಆಮೇಲೆ ನಮ್ಮ ಕುರಿತಾಗಿ ಆಲೋಚನೆ ಮಾಡೋಣ. ಮರುಳಾದೆಯೇ ಕೈಯ ಪೊಲನೆಂದೆ
ಜನಿಸಿದ ಮರಳನ ಮನೆಯೊಳಗಿರಿಸಿ ಹೊರೆದಿರ ಮಾತನು ಅರುಣಿಯ ಮರಿಸುತ್ತ ಮರ ಕೇಳಿಯಾಡುತ್ತಲಿಗನು ಮರುಳಾದೆಯೇ ಕೈಯ ಏನು ಅದೇ ಹೇಳೋದಿಲ್ಲ ಅಂತ ಹೇಳಿ ಯಾಕೆ ನೀನು ಅಲ್ಲ ಆದ್ರೆ ಆಗತ್ತ ಯಾವುದು ಯಾವುದರ ಬಗ್ಗೆ ಹೇಳ್ತಾ ಇದ್ದೀನಿ ಮರುಳಾದೆಯೇ ಕಯ್ಯ ಏನು ಹೇಳ್ತೀರಿ ಸರ್ ಮೂರು ಲೋಕವು ನನ್ನ ಅಧೀನದಲ್ಲಿ ಉಂಟು ಸರ್ವಾಧಿಕಾರಿಯಾಗಿ ಮೆರೆಯುತ್ತಾ ಇದ್ದೇನೆ ಅಮರತ್ವವನ್ನು ಪಡೆದಿದ್ದೇನೆ ಮರುಳ ಕೆಲವೊಮ್ಮೆ ಹೀಗಾಗೋದುಂಟು ಏನು ಈ ಪ್ರಪಂಚವೇ ಹಾಗೆ ಹೇಗೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಒಂದೊಂದು ಬಿದ್ದು ಹೋಗುದು ಯಾವುದು ಅದು ಯಾವುದು ಅಂತ ಗೊತ್ತಿರೋದಿಲ್ಲ ನಿನಗೂ ಹಾಗೆ ಮೂರು ಲೋಕದ ಒಳ್ಳೆಯ ನೀವೀಗ ನನ್ನ ಬಗ್ಗೆ ಹೇಳು ಮತ್ತೆ ಬೇರೆಯವರ ಬಗ್ಗೆ ಹೇಳಲಿಕ್ಕೆ ಇಲ್ಲಿಗೆ ಬರ್ಬೇಕು ಹೇಳಿ ಅಯ್ಯೋ ಏನಾಯ್ತು ಏನು ಎಂತಹ ಹೆಡ್ಡಿ ಕೆಲಸವಾಗಿ ಏನು ಮಾಡಿದೆ ನಿನ್ನ ವೈರಿ ಯಾರು ಅಂತ ನಿನಗೆ ಗೊತ್ತು ನೀನು ನಿನಗೆ ಮರಣ ಯಾರಿಂದ ಅಂತ ಗೊತ್ತುಂಟು ಗೊತ್ತುಂಟು ಯಾರಾದರೂ ದಾರಿಯಲ್ಲಿ ಹೋಗುವಂತಹ ಮಾರಿಯನ್ನು ಮನೆಯಲ್ಲಿ ತಂದು ಇಡ್ತಾರೆ ಏನು ಹೇಳ್ತೀರಿ ಸ್ವಾಮಿ ನನ್ನ ವೈರಿ ಯಾರೋ ಮನ್ಮಾತ ಅಲ್ವೇ ಮನ್ಮಾತ ಸತ್ತಿದ್ದಾನೆ ಅವ ಮತ್ತೆ ಹುಟ್ಟಿ ಬರಬೇಕು ಆಮೇಲೆ ಅವ ನನ್ನಿಂದ ನನ್ನನ್ನು ವಿರೋಧಿಸಿ ಜಯಿಸಬೇಕು ಅದು ಆಗ್ಲಿಕ್ಕೆ ಉಂಟ ಹೋಗ್ಲಿಕ್ಕೆ ಉಂಟ ಅದು ಆಗಿದೆ ಹೋಗಿದೆ ಏನಾಗಿದೆ ಮನ್ಮತ ಮತ್ತೆ ಹುಟ್ಟು ಬಂದಿದ್ದಾನೆ ಎಲ್ಲಿ ನಿನ್ನ ಹೆಡ್ಡಿತನವನ್ನು ನಾನು ಯೋಚಿಸೋದು ಪುಣ್ಯಾತ್ಮ ಅದನ್ನೇ ಹೇಳಿದ್ದು ಊರಲ್ಲಿ ಹೋಗುವ ಮಾರಿಯನ್ನು ಹೇಳ್ತಕೊಂಡು ಬಂದಿದ್ದಿ ನಿನ್ನ ತಂಗಿಯನ್ನು ಕಳಿಸಿದ್ಯ ಅವನನ್ನು ಮತ್ತೆ ಸರ್ವನಾಶ ಮಾಡಿ ಆಗಿದೆ ಯಾರು ಹೇಳಿದರು ಯಾರು ಗೋಕುಲದಲ್ಲಿ ಅಲ್ಲ ಸರ್ವನಾಶ ಮಾಡಿದ್ಯಾರು ತಂಗಿ ಕೊಂಡೋಗಿ ಸಮುದ್ರಕ್ಕೆ ಬಿಟ್ಟು ಸಮುದ್ರದಲ್ಲಿ ಮೀನು ನುಂಗಿತ್ತು ಹೇಳೋದು ಕೇಳು ಏನು ಮೀನು ಎಲ್ಲಿಗೆ ಬಂತು ಎಲ್ಲಿ ಬಂತು ಮೀನು ನಿನ್ನ ಮನೆಗೆ ಬಂತು ಮೀನಲ್ವಾ ಹೌದು ನೀನು ನಿನ್ನ ಅಡಿಗೆ ಅವರು ಮೀನು ಸೀಳಿದ್ರು ಮಗು ಬಂತು ಅದು ಮಗು ಯಾರು ಯಾರು ಕೃಷ್ಣನ ಮಗ ನಿನ್ನ ವೈರಿ ಹೆಡ್ಡ ನಿನ್ನ ಯೋಚಿಸು ಅವರಲ್ಲಿ ಚೈತ್ಯದ ಕಥೆ ಮಾಡ್ತಾ ಇದ್ದಾರೆ ತ್ರಿವುಡೆ ಕುಣಿತಾ ಇದ್ದಾರೆ ಅಡಿಗೆ ಮನೆಯಲ್ಲಿ ನೀನು ಇಲ್ಲಿ ಹಾರಾಡ್ತಾ ಇದ್ದೀನಿ Thank you.
ಇಲ್ಲದೆ ಹೋದ್ರೆ ನಾನು ಹುಟ್ಟಿದಂತಹ ಸಂದರ್ಭದಲ್ಲಿ ನಾನೇ ನಿನ್ನ ಪಾಲಿಗೆ ಅಂತಕ ಎಂಬ ಹಾಗೆ ಅರಿತ ತಕ್ಷಣವೇ ನನ್ನನ್ನು ಹೊತ್ತೊಯ್ದೆಯಾ, ಸಮುದ್ರಕ್ಕೆ ಎಸೆದೆಯಾ? ಆದರೂ ನೋಡು, ವಿಧಿಲಿಖಿತ ಹೇಗಿತ್ತು? ನಾನು ನಿನಗೆ ಅಂತಕನಾದ ಕಾರಣ ನಾನು ಬದುಕಿಳಿದೆ. ಈಗ ನಾನು ಇಲ್ಲಿಗೆ ಬಂದಿದ್ದೇನಲ್ಲ, ನೀನು ನನ್ನ ಕೈಯಲ್ಲಿ ಸಾಯ್ತೀನಿ. ಶತ್ರುವನ್ನು ಹೇಗಾದ್ರೂ ನಾಶ ಮಾಡಬೇಕೆಂದು ರಾಜನೀತಿ, ಅದಕ್ಕಾಗಿ ನಿನ್ನನ್ನು ಅಪಹರಿಸಿದ್ದೇನೆ. ಹಾಗಾದ್ರೆ ಏನು, ನಿನ್ನ ತಪ್ಪಲ್ಲ, ನನ್ನ ತಂಗಿಯದ್ದು. ತಪ್ಪು ಅಲ್ಲ, ಇದ್ದಲ್ಲ ನನ್ನ ತಂಗಿ ಸಮುದ್ರಕ್ಕೆ ಬಿಸಾಡಿದಿರಿ ಅಂತ ಹೇಳಿ ನೀರು ತಿಂದಿದೆ ಅಂತ ಹೇಳಿ ನನ್ನಲ್ಲಿ ಸುಳ್ಳು ಹೇಳಿ ಆ ಮುಖೇನ ಬದುಕಿದವರು ಅವರನ್ನು ಮೊದಲು ಕೊಲ್ಲಬೇಕು, ಆಮೇಲೆ ನಿನ್ನನ್ನು. ಅಲ್ಲ, ನಿನ್ನನ್ನು ಮೊದಲು. ಸಂಗರದೊಳಗೆ ಸಂಬರ ದೈತ್ಯ ನಳಿವಾಯಿ ತಿಂದೆನ್ನಡಿ ಲಲನೇಯಿಕೆಯರಬಿಯನು ನ ಪೂರ್ವದ ಸತಿ, ಲಲನೇಯಿಕೆಯ ಎನ್ನ ಪೂರ್ವದ ಸತಿ ತಲಗಿದಳೆನ್ನಲ್ಲಿಗೆ ಅತ ಸಂಗರದೊಳಗೆ ಸಂಬರ ದೈತ್ಯ ನಳಿವಾಯಿ ತಿಂದೆನ್ನಡಿ ಮಾಡಿದವಳು ಇವಳು ಅಂತ ಹೇಳ್ತಾ ಅವಳು ಮಾವಯ್ಯ ಅಂತ ಹೇಳ್ತಾರೆ ಅಂತದ್ದು. ಪೂರ್ವ ಜನ್ಮದಲ್ಲಿ ಇವಳು ನನ್ನ ಸತಿಯಾಗಿದ್ಲಂತೆ. ಹೌದು, ನಾವೀರ್ವರು ರತಿಮನ್ಮಥರಾಗಿದ್ವಿ. ಆ ಸಂದರ್ಭದಲ್ಲಿ ನಾನು ಅಳಿದಿದ್ದೆ. ನನಗೂ ಸುಖವಾಗಿ ಅವಳು ಹುಡುಗಾಡುತ್ತಾ ಇದ್ದು ನಾನೇ ಪೂರ್ವ ಜನ್ಮದ ಮನ್ಮಥ ಎಂಬ ಹಾಗೆ ತಿಳಿದ ತಕ್ಷಣವೇ ನನ್ನನ್ನು
ಹೊರೆದವಳು ಇವಳು, ಪೋಷಿಸಿದವಳು ಇವಳು. ಹಾಗಾಗಿ ಅವಳ ಸಹಾಯದಿಂದ ನಾನು ಶಂಬರನನ್ನು ವರಿಸಿದ್ದೇನೆ. ಮುಂದಿನ ಆಲೋಚನೆ ಏನಂತ ನೀವು ಆಲೋಚನೆ ಮಾಡ್ಬೇಕು. ಈಗ ಮದುವೆ ಮಾಡ್ಬೇಕಂತ ಹೇಳುತ್ತಲ್ಲ, ನನಗೆ ಅಷ್ಟು ಅರ್ಥ ಆಗ್ತದೆ. ಹೌದಾ? ಅಲ್ಲ, ನೀವು ಅಷ್ಟು ಮದುವೆ ಆಗುವಾಗ ಈಗಲೂ ಅರ್ಥ ಆಗಿದ್ರೆ ಮತ್ತೆ ಯಾವಾಗ ಅರ್ಥ ಆಗುತ್ತೆ? ನಾನು ಮದುವೆ ಆಗಿದ್ದೇನೆ. ಹೌದು, ಹೇಗೆ ಮದುವೆ ಆಗಿದ್ದೇನೆ? ನನಗಿಂತ ಸಣ್ಣ ಪ್ರಾಯದ ಅಲ್ವಾ? ಹೌದು. ಈಗ ನಿನಗೆ ಮದುವೆ ಮಾಡಿದರೆ ಅಪವಾದ ಬರೋದು ನನಗೆ. ಓ, ಇವಳನ್ನು ಹೋಗುವಾಗ ಒಂದು ಊರಿನಲ್ಲಿ ಹೋಗುವಾಗ ಏನು ಹೇಳಿದಾರೆ, ಇವಳ ಗಂಡ ಅಂತ ಹೇಳಿಯಲ್ಲ, ಮಲ್ಲ ಮೊಮ್ಮಗ ಅಂತ ಹೇಳಿ. ಅಲ್ಲ, ಮೊದಲಾಗಿ ನಾನು ಕರೆದದ್ದು ಹಾಗೆ ಅಮ್ಮ ಅಂತ ಕರೆದದ್ದು. ಹೌದು, ನಿನ್ನ ಅಜ್ಜಿ ಅಂತ ಹೇಳಿಯರು. ಆದ್ರಿಂದ ನೀ ಎಷ್ಟೇ ಹೇಳು, ನೀನು ಅನಂಗನಾಗಿದ್ದದ್ದು ನನಗೆ ಗೊತ್ತು. ಹೌದು, ಆಮೇಲೆ ನನಗೆ ನನ್ನಿಂದಲಾಗಿ ನೀನು ಹುಟ್ಟಿದ್ದು ನನಗೆ ಗೊತ್ತು. ಹೌದು, ಆದರೂ ಕೂಡ ಇವಳು ನಿನ್ನ ಮೊದಲ ಸತಿಯು ಅಂತ ಗೊತ್ತು. ಈಗ ಈ ಪ್ರಾಯದಲ್ಲಿ ಅವಳು ಸಾಯಲಿಲ್ಲಲ್ಲ, ನೀನದು ಕಾಯ ಅಂಗ ಮಾತ್ರ ಹೋದ್ದು, ನೀನು ಸತ್ತಿದ್ದೆ ಅಂತ ಹೇಳೋದಿಲ್ಲ. ಆದ್ರಿಂದ ನನಗೆ ಅನಂಗ ಅಂತ ಹೇಳಿದ್ದು. ಮದುವೆ ಮಾಡಿದರೆ ಅಪವಾದ ಬಂದಿತ್ತು ಅಂತ ಹೇಳಿ. ಯಾಕೆ ಯಾಕೆ ಗೊತ್ತುಂಟ? ನಾವು ಯಾವಾಗ ನಮ್ಮ ಜೀವನದಲ್ಲಿ ನಾವು ಹೇಗೆ ನಡೀಬೇಕು ಅಂತ ಹೇಳಿದ್ರೆ, ರಾಮನ ಹಾಗೆ. ರಾಮ ಯಾರಿಗಾದ್ರೂ ಹೆದರಿದ್ದಾನ? ಅದರೊಂದಕ್ಕೊಂದು ಹೆದರಿದ್ದಾನೆ. ಯಾವುದಕ್ಕೆ? ಅಪವಾದಕ್ಕೆ. ಅಂದ ಬಳಿಕ ಕೃಷ್ಣ ತಿಳಿದು ತಿಳಿದು ಈ ಕಿರಿಪ್ರಾಯದ ಮಗನಿಗೆ ಆ ಹಿರಿಪ್ರಾಯದ ಅವಳನ್ನು ಮದುವೆ ಮಾಡಿಸಿದಲ್ಲ ಎಂಬ ಅಪವಾದ ನನಗೆ ಬಂದಿತ್ತು. ಹೌದಪ್ಪ, ಅದೆಲ್ಲ ಅರಸರಿಗೆ ಸಂಬಂಧಪಟ್ಟದ್ದು, ಪ್ರಜೆಗಳಿಗೆ ಸಂಬಂಧಪಟ್ಟದ್ದಲ್ಲ. ದೀರ್ಘ ಮಾತಾಡುವುದಿಲ್ಲ ದೊಡ್ಡ ಮಾವಯ್ಯ. ಅರಸರಿಗೆ ಸಂಬಂಧಪಟ್ಟದ್ದು, ಆದ್ರಿಂದ ಅದನ್ನು ನೀವು ಕೇಳುವ ಹಕ್ಕು ಮತ್ತೊಬ್ಬರಿಗೆ. ಒಪ್ಪಿಕೊಂಡೆ ಮಾವಯ್ಯ ನಿಮ್ಮ ಮಾತನ್ನು. ಆದ್ರೆ ನನ್ನದು ಒಂದು ಮಾತು ಉಂಟು. ಈ ಹೊತ್ತಿನಲ್ಲಿ ನೀವು ಹೇಳಿದಂತಹ ಮಾತು ಸರಿ. ನನ್ನ ಪ್ರಾಯ ಹೆಚ್ಚು, ಆತನ ಪ್ರಾಯ ಕಡಿಮೆ. ನಿಜವಾಗಿ ನಾವು ಸತಿಪತಿ ಆದ್ರೆ ಲೋಕದಲ್ಲಿ ಅದಕ್ಕೆ ಮಾತು ಬರ್ತದೆ. ಯಾಕಂದ್ರೆ ಕಲಾವಿದರಾಗಿ ವೇಷ ಹಾಕುವಾಗಲಿ, ಸ್ತ್ರೀ ವೇಷ ಹಾಕುವವನ ಪ್ರಾಯ ಹೆಚ್ಚಾಗಿ, ಪುರುಷ ವೇಷ ಹಾಕುವವನ ಪ್ರಾಯ ಕಡಿಮೆ ಆದ್ರೆ, ಸಭೆಯಲ್ಲಿ ಕುಳಿತವರ ಮನಸ್ಸಲ್ಲಿ ಬಾಯಿ ಬಿಟ್ಟು ಹೇಳಿದ್ರು ಮನಸ್ಸಲ್ಲಿ ಒಂದು ಮಾತು ಬರ್ತದೆ, ಜೊತೆ ಸರಿಯಾಗ್ಲಿಲ್ಲ, ಸ್ತ್ರೀವೇಷದವರಿಗೆ ಪ್ರಾಯ ಹೆಚ್ಚಾಯ್ತ ಅಂತ. ವೇಷಕ್ಕೆ ಹಾಗೆ ಹೇಳುವಾಗ ನಿಜದ ಗಂಡೆ ಹೆಂಡತಿಯರಿಗೆ ಹೇಗೆ ಹೇಳಿಕ್ಕಿಲ್ಲ? ವೇಷ ಹಾಕುವಾಗ ಅವರು ಆಲೋಚನೆ ಮಾಡಬೇಕು, ನನಗೆ ಪ್ರಾಯ ಹೇಳಿದ್ರು ನಾನು ಕೂಡ ವೇಷ ಬೇಡ ಅಂತ. ಬೇಡ ಅಪ್ಪ, ಅವಳು ಎಲ್ಲಿಯಾದ್ರೂ ಅನಂಗನ ವೇಷ ಹಾಕಿದವನನ್ನು ನೋಡಿದ್ದಾಳೆ ಎಲ್ಲಿಯಾದ್ರೂ? ಆ ನಿಟ್ಟಿನಲ್ಲಿ ಹೇಳಿದ್ದ ಪ್ರಾಯ ಕಡಿಮೆ ಅಂತ. ಅದಕ್ಕೆ ಏನ್ ಮಾಡ್ತೀವಿ? ಆದ್ದರಿಂದ ನಾನೊಂದು ನಿರ್ಧಾರವನ್ನು ಮಾಡಿದ್ದೇನೆ. ಏನು? ಒಂದು ಜನ್ಮವನ್ನು ಕಳೆದು ಮತ್ತೊಂದು ಜನ್ಮದಲ್ಲಿ ಹುಟ್ಟಿ ಬಂದಿದ್ದಾನೆ, ನಾನು ಕೂಡ ಈ ಜನ್ಮವನ್ನು ಕಳೆಯುತ್ತೇನೆ, ಮತ್ತೊಂದು ಜನ್ಮದಲ್ಲಿ ಹುಟ್ಟಿ ಬರುತ್ತೇನೆ. ಈ ಜನ್ಮ ಕಳೀತೇನೆ ಅಂತ ಹೇಳಿದ್ರೆ ನಿನ್ನ ಅವಸಾನ ಆಯ್ತಲ್ಲ. ಹೌದು, ಅವನ ಅಭಿಲಾಷೆ ಏನಾಯ್ತು? ಮತ್ತೊಂದು ಜನ್ಮದಲ್ಲಿ ಆತ ಹುಡುಕಿಕೊಂಡು ಬರಬೇಕು. ಯಾಕಂದ್ರೆ ಈ ಜನ್ಮದಲ್ಲಿ ಈ ಭೂಲೋಕವನ್ನೆಲ್ಲ ಸುತ್ತಿ ಸುತ್ತಿ ಬಳಲಿ ಬೆಂಡಾದವಳು ನಾನು ಆತನನ್ನು ಹುಡುಕುವುದಕ್ಕಾಗಿ. ಇನ್ನೊಂದು ಜನ್ಮದಲ್ಲಿ ನಾನು ಹುಡುಕಿಕೊಂಡು ಬರುವುದಿಲ್ಲ, ನೀವಾಗಿ ಬರಬೇಕು ಮಾವಯ್ಯ. ಈಗ ಗೊತ್ತಾಯ್ತು ನನಗೆ. ಹೌದಾ? ಈಗ ನಾನು ಅಳಿವಾದರೂ ಕೂಡ ಮತ್ತೊಂದು ತಂದೆಗೆ ಕಂದನಾಗಿ ಹುಟ್ಟುತ್ತೇನೆ. ಆವಾಗ ನಾನೇ ಹೊಳೆ ಎರಿತು ನೀನು ನನ್ನ ಅರಸಿಕೊಂಡು ಬಂದು ಇವನಿಗೆ ಮದುವೆ ಮಾಡಿಸಬೇಕು. ಮಾವಯ್ಯ, ನಿಮ್ಮ ಹಿರಿಯ ಹೆಂಡತಿ ಎಲ್ಲಿದ್ದಾರೆ? ಯಾಕೆ ನೆನಪಿಲ್ಲದಿದ್ರು ಅವರಾದ್ರೂ ನೆನಪು ಮಾಡ್ಲಿ ಅಂತ? ಅದಲ್ಲ, ನನಗೆ ಹೆಂಡತಿಯರು ಎಷ್ಟು ಮಂದಿ ಅಂತ ಹೇಳಿ ಲೆಕ್ಕಾಚಾರ ಮಾಡೋದಕ್ಕೆ ನಿನ್ನಿಂದ ಈಗ ಆಗ್ಬೇಕಾಗಿ ಅಂತ ಹೇಳು. ನಾನು ಈ ಕಾಯವನ್ನು ತ್ಯಜಿಸಿದ್ದೇನೆ, ನನ್ನ ದೇಹದಲ್ಲಿರುವಂತಹ ಯೋಗಾಗ್ನಿಯನ್ನು ಉದ್ದೀಪಿಸಿಕೊಂಡು ಈ ಕಾಯವನ್ನು ತ್ಯಜಿಸುತ್ತೇನೆ. ಮಗನೇ, ನೀನು ತಬ್ಬಲಿ ಆಗಿ ಹೋದೆ ನೋಡು. ಅವ ಬಂದದ್ದು ನಮ್ಮ ಅಣ್ಣ ರಾಮ, ಬಲರಾಮ ದೇವರು. ಅವ್ರು ಬಂದು ಏನು ಹಿಡಿದು ಗೊತ್ತುಂಟ? ನಿನ್ನನ್ನು ಕಾಮ ಅವರಿಗೂ ಕೂಡ ಗೊತ್ತಾಗಿದೆ. ಅಂದ್ರೆ ನೀನು ಈಗ ಪ್ರದ್ಯುಮ್ನಲ್ಲ, ಆ ಕಾಮನೆ ಇದ್ದಿ. ಆದ್ರೆ ಅವ್ರಿಗೆ ಅವ್ ಏನಾಗಬೇಕಂತ, ಅವ್ರಿಗೆ ಗಂಡು ಸಂತಾನ ಇಲ್ಲ. ಗಂಡು ಸಂತಾನ ಇಲ್ಲದಕ್ಕೆ ಬೇಕಾಗಿ ಈ ಮಗನನ್ನು ನಾನು ಸಾಕುತ್ತೇನೆ ಅಂತ ಹೇಳಿದ್ರು. ಹಾಗಿದ್ರೆ ಇವರೇನು ಹೇಳಿದ್ರು ಅವಾಗ? ಕಾಮನನ್ನು ರಕ್ಷಣೆ ಮಾಡಿದ ಕಾರಣ ಆ ಬಲರಾಮ ದೇವರಿಗೆ ಕಾಮಬಾಲ ಎಂಬ ಹೆಸರು ಇಟ್ಟರು. ಆದ್ರಿಂದ ಯೋಚನೆ ಮಾಡಬೇಡ ಬಲ. ಅಕ್ಕೋ, ಅಣ್ಣ ಮುಂದಿನಿಂದ ಹೋಗ್ತಾರೆ, ಅವರ ಹಿಂದಿನಿಂದ ಹೋಗಿ ಅವರ ಅರಮನೆಯಲ್ಲಿ ಸೇರು. ನನ್ನನ್ನು ಕಾಣಬೇಕು ಅಂತ ಆವಾಗ ನನ್ನ ಅರಮನೆಗೆ ಬಾ. ಸಭಾಸದರಲ್ಲಿ ಒಂದು ವಿಜ್ಞಾಪನೆ. ಈ ದಿವಸ ಮಾಡಿದಂಥ ಸೇವೆ ಅಂತ ಹೇಳಿದರೆ ಗೋಪಾಲಕೃಷ್ಣ ದೇವರ ಸಾನ್ನಿಧ್ಯದಲ್ಲಿ ಮಾಡಬೇಕಾದಂಥ ಸೇವೆಯನ್ನು ಈ ಅವರದ್ದೇ ಆದಂಥ ಕ್ಷೇತ್ರದಲ್ಲಿ ನಾವು ಮಾಡಿದವರಿದ್ದೇವೆ. ಈ ಗೋಪಾಲಕೃಷ್ಣನ ಸೇವೆಯನ್ನು ಮಾಡುವಾಗ ಗುರು ದಕ್ಷಿಣೆ
ಹಾಗೂ ಅನಂಗರಂಗ ಎಂಬ ಪುಣ್ಯ ಕಥಾಭಾಗವನ್ನು ಆಡಿಸುವುದಕ್ಕೆ ಅನುಕೂಲ ಮಾಡಿಕೊಟ್ಟವರು. ಹಾಗಂತ ಆಡಿದವರಿಗೂ ಹಾಡಿದವರಿಗೂ ನೋಡಿದಂಥ ನಿಮಗೆಲ್ಲರಿಗೂ ನಾವು ನಂಬಿದಂಥ ಕಟೀಲ್ ಗೋಪಾಲಕೃಷ್ಣ ದೇವರು ಜೀವನದಲ್ಲಿ ಆಯುಷ್ಯ ಆರೋಗ್ಯ ಭಾಗ್ಯಾದಿಗಳನ್ನೆಲ್ಲ ಕರುಣಿಸಿ ಕಷ್ಟವೆಲ್ಲವನ್ನು ಪರಿಹರಿಸಿ ಇಷ್ಟವನ್ನು ಅನುಗ್ರಹ ಮಾಡಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡುವುದರ ಜೊತೆಗೆ ಈ ಪುಣ್ಯಪ್ರದವಂಥ ಗೀತೆಗೆ ಮಂಗಲ ಗೀತೆಯನ್ನು ಹಾಡುವರೆ ಸಭ್ಯರಾದ ನಿಮ್ಮಲ್ಲಿ ಅಪ್ಪಣೆ. ಕಾಮಕಲಿನಲ್ಲಿರುವ ಸತ್ಯವಾ ನೀ ಮನುಜ ಗುಣ ಸಂಕುಮಕೀಗೆ ನೀ ಮನುಜ ಗುಣ ಸಕಲಕೀ ಸಾಮದಿಂದಲಿ ಸಾರುತಿಕ ಭೂವ್ಯೋಮ ವ್ಯಾಪಿ ಅನಂಗಗೆ ಮಂಗಲ ರಂಗನಾಯಕ ರಾಜೀವನೋಚನ ರಮಣನೆ ಬೆಳಗಾಯಿ ತೇಳೆನ್ನು ರಮಣನೆ ಬೆಳಗಾಯಿ ತೇಳೆನ್ನು ಅಂಗನೆ ಲಕುಮಿತ ಪತಿಯ ನೆಪ್ಪಿಸಿದಳು ಅಂಗನೆ ಲಕುಮಿತ ಪತಿಯ ನೆಪ್ಪಿಸಿದಳು ಶೃಂಗಾರದ ನಿದ್ರೆ ಸಾಕೆನ್ನುತ್ತ ಬೇಗ ಏಳೆನ್ನುತ್ತ ಅಂಗನೆ ಲಕುಮಿತ ಪತಿಯ ನೆಪ್ಪಿಸಿದಳು ಶೃಂಗಾರದ ನಿದ್ರೆ ಸಾಕೆನ್ನುತ್ತ ರಂಗನಾಯಕ ರಾಜೀವ ಲೋಚನ ರಮಣನೆ ಬೆಳಗಾಯಿ ತೇಳೆನ್ನುತ್ತ ನಿದ್ರೆ ಸಾಕಿಲ್ಲುತ್ತ ರಂಗನಾಯಕ ರಾಜೀವ ಲೋಚನ ಮಂಗಲೋ ಶುಭ ಮಂಗಲೋ ಭಕ್ತ